ನಮಸ್ಕಾರ, ನಾನು ನವಿತಾ ಜೈನ್. ನಾಳಿನ ಗ್ರಹಣ ಒಳಿತ ಕೆಡುಕ, ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಗ್ರಹಣಕ್ಕೆ ಯಾವ ರೀತಿಯ ದೋಷ ಪರಿಹಾರ ಏನು, ಇದೇ ಹೊತ್ತಿನ ವಿಶೇಷ ಕಂಕಣ ಸೂರ್ಯಗ್ರಹಣ. ನಾಳೆ ಗೋಚರಿಸಲಿದೆ ಮಹಾಕಂಕಣ ಸೂರ್ಯಗ್ರಹಣ. ನಾಳೆ ಬೆಳಗ್ಗೆ 8:05 11:03 ಈ ಗ್ರಹಣ ಗೋಚರ ಆಗಲಿದೆ. ಸೊ ಈ ಒಂದು ಸೂರ್ಯಗ್ರಹಣ ನಿಜಕ್ಕೂ ಒಳ್ಳೆದ ಅಥವಾ ಕೆಡುಕನ್ನ ತರುತ್ತಾ ಅನ್ನುವ ಪ್ರಶ್ನೆ ಕೂಡ ಇದೆ. ಕಂಕಣ ಸೂರ್ಯಗ್ರಹಣ ಬೆಳಗ್ಗೆ 8:05 ಆರಂಭವಾಗಿ 11:03 ಕೂಡ ಈ ಕಂಕಣ ಸೂರ್ಯಗ್ರಹಣ ಇರಲಿದೆ, ಬರೋಬ್ಬರಿ 2 ಗಂಟೆಗಳ ಕಾಲ. ಸೊ ಯಾವ್ಯಾವ ರಾಶಿಯವರಿಗೆ ಶುಭ, ಯಾರ್ಯಾರಿಗೆ ಅಶುಭವನ್ನ ತರುತ್ತೆ ಈ ಸಲದ ಈ ಒಂದು ಕಂಕಣ ಸೂರ್ಯಗ್ರಹಣ, ಗ್ರಹಣ ದೋಷ ಇರುವಂತಹ ನಕ್ಷತ್ರಗಳಾದ್ರೂ ಯಾವ್ಯಾವುದು, ಅಪರೂಪದ ಗ್ರಹಣದ ಬಗ್ಗೆ ಜ್ಯೋತಿಷಿಗಳು ಸಾಕಷ್ಟು ಮಾಹಿತಿಗಳನ್ನ ಕೂಡ ನೀಡಿದ್ದಾರೆ. ಹಾಗಾದ್ರೆ ಈ ಒಂದು ಕಂಕಣ ಸೂರ್ಯಗ್ರಹಣ ಯಾವ ರೀತಿಯಾಗಿ ಸಂಭವಿಸುತ್ತೆ, ಕಂಕಣ ಸೂರ್ಯಗ್ರಹಣದಿಂದ ಯಾರ್ಯಾರಿಗೆ ಏನೇನು ಎಫೆಕ್ಟ್ ಆಗುತ್ತೆ, ಯಾವ್ಯಾವ ನಕ್ಷತ್ರಗಳಿಗೆ ಈ ಒಂದು ಗ್ರಹಣದ ದೋಷಗಳು ಕಂಡು ಬರುತ್ತೆ, ಹಾಗಾದ್ರೆ ಜ್ಯೋತಿಷಿಗಳು ಈ ಕಂಕಣ ಸೂರ್ಯಗ್ರಹಣವನ್ನ ಯಾವ ರೀತಿಯಾಗಿ ನೋಡ್ತಾರೆ, ವಿಜ್ಞಾನಿಗಳು ಇದರ ಬಗ್ಗೆ ಏನ್ ಹೇಳ್ತಾರೆ. ಕಂಕಣ ಸೂರ್ಯಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆ ರಾಜ್ಯದ ಆಲ್ಮೋಸ್ಟ್ ಎಲ್ಲಾ ದೇಗುಲಗಳು ಕೂಡ ಬಂದ್ ಆಗತ್ತೆ. ಅಂದ್ರೆ ಈ ಒಂದು ಗ್ರಹಣದ ಸಂದರ್ಭದಲ್ಲಿ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲ ಕೂಡ ಬೆಳಗ್ಗೆ 7 ಗಂಟೆಯಿಂದ ಕ್ಲೋಸ್ ಆಗತ್ತೆ. ಹಾಗೆ ಕೋಲಾರದ ಕುರುಡುಮಲೆ ಗಣಪತಿ ದೇಗುಲ ಕೂಡ ನಾಳೆ ಬೆಳಗ್ಗೆಯಿಂದ ಕ್ಲೋಸ್ ಆಗಲಿದೆ. ಆ ನಂತರ ಗ್ರಹಣ ಮುಗಿದ ಬಳಿಕ, ಅಂದ್ರೆ ಮಧ್ಯಾಹ್ನದ ಸಂದರ್ಭದಲ್ಲಿ ಪೂಜೆ ಮಾಡಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಸಂಜೆಯ ವೇಳೆಗೆ ಮತ್ತೆ ದೇಗುಲಗಳು ಕೂಡ ರೀ ಓಪನ್ ಆಗಲಿದೆ. ಸೊ ಇವತ್ತು ರಾತ್ರಿಯಿಂದ ಯಡಿಯೂರು ದೇಗುಲ ಕೂಡ ಬಂದ ಆಗತ್ತೆ. ಇವತ್ತು ರಾತ್ರಿಯಿಂದನೇ ಆ ದೇವಸ್ಥಾನ ಕ್ಲೋಸ್ ಆಗಲಿದೆ. ಇನ್ನು ಮಂತ್ರಾಲಯ, ರಾಯರ ಮಠ ಕೂಡ ಬಂದಾಗಲಿದ್ದು ನಾಳೆ ಸಂಜೆ 5:00 ಕುಕ್ಕೆ ಸುಬ್ರಹ್ಮಣ್ಯ ದೇಗುಲ ಬಂದ್ ಆಗಲಿದೆ. ಹಾಗಾಗಿ ಯಾರ್ಯಾರು ಯಾತ್ರಾರ್ಥಿಗಳು, ಯಾರ್ಯಾರು ಭಕ್ತರು ಹೋಗೋರಿದ್ದರು, ನಾಳೆ ದೇವಸ್ಥಾನ ಸಂಜೆ 5:00 ಕೂಡ ತೆರೆಯೋದಿಲ್ಲ. ಇನ್ನು ಮಧ್ಯಾಹ್ನ 12:00 ಕೂಡ ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನವನ್ನ ನಿಮ್ಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. 11:03 ಕೂಡ ಕಂಕಣ ಸೂರ್ಯಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ಧರ್ಮಸ್ಥಳದಲ್ಲೂ ಕೂಡ ಧರ್ಮಸ್ಥಳ ಮಂಜುನಾಥನ ದರ್ಶನವನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆಲ್ಮೋಸ್ಟ್ ರಾಜ್ಯದ ಎಲ್ಲಾ ದೇಗುಲಗಳು ಕೂಡ ಬೆಳಗಿನ ಹೊತ್ತು, ಅಂದ್ರೆ ಧನುರ್ಮಾಸ ಇರುವಂತಹ ಹಿನ್ನೆಲೆಯಲ್ಲಿ ಬೆಳಗಿನ ಹೊತ್ತು ಪೂಜೆಯನ್ನು ಮಾಡಿದ ನಂತರ ಕ್ಲೋಸ್ ಆಗುತ್ತೆ. ಸೂರ್ಯಗ್ರಹಣದ ಬಗ್ಗೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವ ಸೋಮಸುಂದರ ದೀಕ್ಷಿತ್ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಈ ಗ್ರಹಣದ ಬಗ್ಗೆ ನೋಡಿ. ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಇದನ್ನು ಹೇಳ್ತಾರೆ. ಸಾಮಾನ್ಯವಾಗಿ ಚಂದ್ರಗ್ರಸ್ತ ಸೂರ್ಯಗ್ರಹಣ, ಕೇತುಗ್ರಸ್ತ ಸೂರ್ಯಗ್ರಹಣ, ರಾಹುಗ್ರಸ್ತ ಸೂರ್ಯಗ್ರಹಣ ಈ ತರ ಇರುತ್ತೆ. ಅದರಲ್ಲಿ ಕೇತು ಅಂದರೆ ಗಣಪತಿ, ಗಣಪತಿಯಿಂದ ಸಂಬಂಧಪಟ್ಟಂತಹ ಸೂರ್ಯನ ಬಂಧನ ಅಂತೇಳಿ. ಸೂರ್ಯನ ಬಂಧನವಾಗಬೇಕಾದ್ರೆ ಎಷ್ಟು ಶಕ್ತಿಯುತವುಳ್ಳಾದ ಸೂರ್ಯನನ್ನೇ 1-2 ಗಂಟೆಗಳ ಕಾಲ ಕೇತು ಬಂಧನ ಮಾಡ್ತಾನೆ ಅಂದರೆ ಸೂರ್ಯನಿಗಿಂತ ಆ ಕಾಲದಲ್ಲಿ ಕೇತುವೇ ದೊಡ್ಡವನು ಅಂತ ಹೇಳ್ತೀವಿ. ಈ ಕೇತುಗ್ರಸ್ತ ಸೂರ್ಯಗ್ರಹಣ ತುಂಬ ಅನಾನುಕೂಲವನ್ನು ಉಂಟು ಮಾಡುವಂತಹ ಸಮಯ ಇದು. ಅದರಲ್ಲೂ ಅಗ್ನಿ ನಕ್ಷತ್ರದಲ್ಲಿ ಉದ್ಭವವಾಗುವ ಈ ಗ್ರಹಣ ಇರೋದರಿಂದ ಅಗ್ನಿ ನಕ್ಷತ್ರದಲ್ಲಿ ಯಾರ್ಯಾರು ಜನನಾಗಿರ್ತಾರೆ, ಆ 27 ನಕ್ಷತ್ರಗಳಲ್ಲಿ 4 ಏನು ಅಗ್ನಿ ನಕ್ಷತ್ರಗಳಿದೆ, ಆ ಅಗ್ನಿ ನಕ್ಷತ್ರಗಳಲ್ಲಿ ಉತ್ಪತ್ತಿಯಾದಂತಹ ಸೂರ್ಯಗ್ರಹಣದಿಂದ ಇದು ಎಲ್ಲರಿಗೂ ತೊಂದರೆಯನ್ನು ಉಂಟು ಮಾಡುತ್ತೆ. ಸಾಮಾನ್ಯವಾಗಿ ನಾವು ಯಾವುದೋ 2 ರಾಶಿಗಳನ್ನು ಹೇಳಿ ಈ ರಾಶಿಗಳಿಗೆ ಗ್ರಹಣದ ತೊಂದರೆ ಅಂತ ಹೇಳ್ತೀವಿ. ಅಂದರೆ ಅದು ಹಾಗಲ್ಲ, 27 ನಕ್ಷತ್ರಗಳು 12 ರಾಶಿಗಳಿಗೂ ಈ ಗ್ರಹಣದ ಎಫೆಕ್ಟು ಇದ್ದೇ ಇರುತ್ತೆ. ಯಾರ್ಯಾರು ಸೂರ್ಯನ ದರ್ಶನ ಮಾಡ್ತಾರೆ, ಯಾರ್ಯಾರು ಸೂರ್ಯನ ಬೆಳಕಿನಲ್ಲಿ ಇರ್ತಾರೆ, ಅವರೆಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಉದಾಹರಣೆ ಮನುಷ್ಯ ಕುಲ ಮಾತ್ರವಲ್ಲ, ಪಶು ಪಕ್ಷಿ ಪ್ರಾಣಿದೇಹಾದಿಗಳು ಕೂಡ ಈ ಗ್ರಹಣಕ್ಕೆ ಏಟಿಗೆ ಸಿಗುವಂಥ ಒಂದು ಸಾನ್ನಿಧ್ಯ ಕಾಲ ಈಗ ಬಂದಿದೆ. ಸೂರ್ಯಗ್ರಹಣದ ಎಫೆಕ್ಟ್ ಬರೋದ್ರಿಂದ ನಾವು ಏನು ಮಾಡಬೇಕು, ಒಂದು ದೇವರನ್ನು ಆರಾಧನೆ ಮಾಡಬೇಕು. ಆ ದೇವರು ಯಾರಪ್ಪ, ಸೂರ್ಯ ಚಂದ್ರ ಅಗ್ನಿ ನೇತ್ರಾಯ ನಮಃ. ಸೂರ್ಯ ಚಂದ್ರ ಅಗ್ನಿ 3 ಈಶ್ವರನ ಕಣ್ಣುಗಳಾಗಿರೋದ್ರಿಂದ ಈಶ್ವರನ ಆರಾಧನೆಯಿಂದ, ಈಶ್ವರನ ಪೂಜೆಯಿಂದ, ಈಶ್ವರನ ಸನ್ನಿಧಾನದಲ್ಲಿ ಇರೋದರಿಂದ ನಮಗೆ ಈ ದೋಷದಿಂದ ನಾವು ಮುಕ್ತರಾಗುತ್ತೇವೆ. ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಇದನ್ನು ಹೇಳ್ತಾರೆ. ಸಾಮಾನ್ಯವಾಗಿ ಚಂದ್ರಗ್ರಸ್ತ ಸೂರ್ಯಗ್ರಹಣ, ಕೇತುಗ್ರಸ್ತ ಸೂರ್ಯ. ಸೊ ಇನ್ನು ಯಾವ್ಯಾವ ದೇವಸ್ಥಾನಗಳು ಕ್ಲೋಸ್ ಆಗಲಿದೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ದೇಗುಲಗಳು ನಾಳೆ ಬಂದ ಆಗಲಿದೆ. ಹಾಗಾಗಿ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲ ನಾಳೆ ಬೆಳಗ್ಗೆ 7 ಗಂಟೆಯಿಂದಲೇ ಬಂದ್ ಆಗತ್ತೆ.
ಅಲ್ಲಿ ಕೂಡ ಬೆಳಗ್ಗಿನ ಒಂದು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮುಗಿಸಿದ ನಂತರ ಸಂಜೆ 5 ಗಂಟೆಯ ವೇಳೆಗೆ ಮತ್ತೆ ಓಪನ್ ಆಗುತ್ತೆ. ಇನ್ನು ಕೋಲಾರದ ಕುರುಡುಮಲೆ ಗಣಪತಿ ದೇಗುಲ ಕೂಡ ಬಂದ್ ಆಗುತ್ತೆ. ಹಾಗೇನೆ ಇವತ್ತು ರಾತ್ರಿಯಿಂದಾನೇ ಯಡಿಯೂರು ದೇಗುಲ ಕೂಡ ಕ್ಲೋಸ್ ಆಗಲಿದೆ. ಇನ್ನು ದಸರೆಘಟ್ಟ ಚೌಡೇಶ್ವರಿ ದೇವಸ್ಥಾನ ಬಂದಾಗುತ್ತೆ. ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಕೂಡ ಬಂದಾಗುತ್ತೆ. ದೇವರಾಯನ ದುರ್ಗ ನರಸಿಂಹ ದೇಗುಲ ಕೂಡ ಬಂದ್ ಆಗಲಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಈ ಒಂದು ಕಂಕಣ ಸೂರ್ಯಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನು ಮಂತ್ರಾಲಯ ರಾಯರ ಮಠ ಕೂಡ ಬಂದ್ ಆಗಲಿದೆ. ದೇವರಾಯನ ದುರ್ಗ ನರಸಿಂಹ ದೇಗುಲ ಕೂಡ ಬಂದ್ ಆಗಲಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕೂಡ ಬಂದ್ ಆಗಲಿದೆ. ಸೊ ಇನ್ನೊಂದು ಕಡೆ ನಾವು ಗಮನಿಸಬಹುದು, ಧರ್ಮಸ್ಥಳದ ಮಂಜುನಾಥೇಶ್ವರ ಟೆಂಪಲ್ ಕೂಡ ಬಂದ್ ಆಗುತ್ತೆ. ಮಧ್ಯಾಹ್ನ 12 ಗಂಟೆವರೆಗೂ ಯಾವುದೇ ಭಕ್ತರಿಗೆ ಅಲ್ಲಿ ಕೂಡ ದರ್ಶನವನ್ನ ಪಡೆಯೋದಕ್ಕೆ ಅವಕಾಶ ಇರೋದಿಲ್ಲ. ಯಾವ್ಯಾವ ದೇವಸ್ಥಾನಗಳು ಕ್ಲೋಸ್ ಆಗಲಿದೆ ಅನ್ನೋದನ್ನ ನೋಡಿದ್ವಿ. ಆದ್ರೆ ಯಾವ್ಯಾವ ದೇವಸ್ಥಾನಗಳು ನಾಳೆ ಭಕ್ತರಿಗೆ ದರ್ಶನ ಮಾಡೋದಕ್ಕೆ ಅವಕಾಶವನ್ನ ನೀಡಿವೆ ಅಂತ ನೋಡೋದಾದ್ರೆ, ಉಡುಪಿಯ ಕೃಷ್ಣ ಮಠದಲ್ಲಿ ಗ್ರಹಣದ ವೇಳೆ ದರ್ಶನ ಇರುತ್ತೆ. ಯಾಕಂದ್ರೆ ಸಾಕಷ್ಟು ಭಕ್ತರಿಗೆ ಒಂದು ನೆಮ್ಮದಿ ಸಿಗೋದು ಏನಂದ್ರೆ, ನಾವು ಈ ಒಂದು ಗ್ರಹಣ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಇರಬೇಕು, ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಅಂತ ಹೇಳಿ. ಜೊತೆಗೆ ಕೊಲ್ಲೂರು ಮೂಕಾಂಬಿಕೆಯಲ್ಲೂ ಕೂಡ ದರ್ಶನ ಇರುತ್ತೆ. ಜೊತೆಗೆ ಮಧ್ಯಾಹ್ನದ ಊಟ ಮಾತ್ರ ಅಲ್ಲಿ ಇರೋದಿಲ್ಲ. ಇನ್ನು ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ದರ್ಶನ ಇರುತ್ತೆ, ಆದ್ರೆ ಪ್ರಸಾದ ಇರೋದಿಲ್ಲ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಓಪನ್ ಆಗಿರುತ್ತೆ, ದರ್ಶನ ಇರುತ್ತೆ, ಜಲಾಭಿಷೇಕ ಕೂಡ ಅಲ್ಲಿರುತ್ತೆ. ಶೃಂಗೇರಿಯ ಶಾರದಾಂಬೆ ಎಂದಿನಂತೆ ಭಕ್ತರಿಗೆ ದರ್ಶನವನ್ನ ನೀಡಬಹುದು. ಪೂಜೆ ಕೈಂಕರ್ಯ ನಡೆಯುತ್ತೆ. ಗ್ರಹಣದ ವೇಳೆಯಲ್ಲೂ ಕೂಡ ದರ್ಶನವನ್ನ ಕೊಡಲಿದ್ದಾನೆ ಮಲೆ ಮಹದೇಶ್ವರ. ಸೊ ಈ ಎಲ್ಲಾ ದೇವಸ್ಥಾನಗಳು ಗ್ರಹಣದ ಸಂದರ್ಭದಲ್ಲೂ ಕೂಡ ಓಪನ್ ಆಗಿರುತ್ತೆ. ಎಂದಿನಂತೆ ಪೂಜೆ ಪುನಸ್ಕಾರಗಳು, ಜಲಾಭಿಷೇಕಗಳು, ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತೆ. ಸೊ ಈ ಎಲ್ಲಾ ದೇವಸ್ಥಾನಗಳಲ್ಲಿ ನಾಳೆ ಯಾವುದೇ ರೀತಿಯ ಗ್ರಹಣದ ಸಂದರ್ಭದಲ್ಲಿ ಕ್ಲೋಸ್ ಆಗೋದಿಲ್ಲ. ದೇವರ ದರ್ಶನವನ್ನ ಭಕ್ತರು ಪಡ್ಕೊಳ್ಬಹುದು. ಉಡುಪಿಯ ಕೃಷ್ಣ ಮಠದಲ್ಲಿ ಗ್ರಹಣದ ವೇಳೆ ಕೂಡ ದರ್ಶನವನ್ನ ಮಾಡಬಹುದು. ನೀವು ಕೃಷ್ಣನ ದರ್ಶನ ಮಾಡೋದಕ್ಕೆ ಅವಕಾಶ ಇದೆ. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಮೂಕಾಂಬಿಕೆಯ ದರ್ಶನವನ್ನ ಮಾಡಬಹುದು. ಆದ್ರೆ ನೀವು ಮಧ್ಯಾಹ್ನದ ಊಟವನ್ನ ಮಾಡುವಂಗಿಲ್ಲ, ಯಾಕಂದ್ರೆ ಅಲ್ಲಿ ಊಟದ ವ್ಯವಸ್ಥೆ ಇರೋದಿಲ್ಲ. ನಾಳೆ ಗೋಕರ್ಣ ಮಹಾಬಲೇಶ್ವರದಲ್ಲೂ ಕೂಡ ದರ್ಶನವನ್ನ ನೀಡಲಾಗುತ್ತೆ, ಆದ್ರೆ ಪ್ರಸಾದ ಇಲ್ಲ. ಇನ್ನು ಗ್ರಹಣದ ಬಗ್ಗೆ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವ ಶಶಿಶೇಖರ್ ದೀಕ್ಷಿತ್ ಅವರು ಮಾತನಾಡಿದ್ದಾರೆ ಗ್ರಹಣದ ಬಗ್ಗೆ. ಭಕ್ತರ ನಾಳೆ ಪೂಜೆ ಪುನಸ್ಕಾರಗಳು ಆಚರಣೆಗಳ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ. ನಾಳೆ ನಡೆಯುವಂತಹ ಕಂಕಣ ಸೂರ್ಯಗ್ರಹಣದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಸಹ ದೇವಾಲಯದಲ್ಲಿ ಭಕ್ತಾದಿಗಳಿಗೆ ದರ್ಶನದ ಅವಕಾಶ ಇರೋದಿಲ್ಲ, ಮತ್ತು ಆ ಸಂದರ್ಭದಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ. ಹಾಗಾದ್ರೆ ನಾಳೆ ಯಾವ್ಯಾವ ರೀತಿಯಾದಂತಹ ಪೂಜಾ ಕೈಂಕರ್ಯಗಳಿರುತ್ತೆ, ಯಾಕೆ ಭಕ್ತಾದಿಗಳಿಗೆ ದೇವರ ದರ್ಶನವನ್ನ ಕಲ್ಪಿಸೋಲ್ಲ, ಈ ಬಗ್ಗೆ ಮಾತನಾಡೋದಕ್ಕೆ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರು ನಮ್ಮ ಜೊತೆ ಇದ್ದಾರೆ. ಗುರುಗಳು ಹೇಳಿ, ನಾಳೆ ವಿಶೇಷವಾದಂತಹ ಸೂರ್ಯಗ್ರಹಣ ನಡೀತಾ ಇದೆ, ಏನದರ ವಿಶೇಷತೆ, ಮತ್ತು ಆ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಆಗುವಂತಹ ಪೂಜಾ ಕೈಂಕರ್ಯಗಳೇನೇನು? ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭಿತ್ರಾಯಿನೋ ದೇವಿ ದುರ್ಗೆಯ ದೇವಿ ನಮೋಸ್ತೆ. 26ನೇ ತಾರೀಕು ಗುರುವಾರ ಸೂರ್ಯಗ್ರಹಣ ಬರ್ತಿರ್ತಕ್ಕಂಥದ್ದು ಭಾಳ ವಿಶೇಷವಾದ ಗ್ರಹಣ. ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ, ಸಾಮಾನ್ಯವಾಗಿ 2.5 ಗಂಟೆ ಟೈಮು ಗ್ರಹಣ ಬಂದಿದ್ದು ಯಾವುದೂ ಇಲ್ಲ ಇತಿಹಾಸದಲ್ಲಿ ನಾವು ನೋಡಿದ ಪೈಕಿಲಿ. ಸಾಮಾನ್ಯವಾಗಿ 1/2 ಗಂಟೆ, 3/4 ಗಂಟೆ, 1 ಗಂಟೆ ಈ ಥರ ಬರೋದು ನಾವು ನೋಡಿರ್ತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಕೇತುಗ್ರಸ್ತ ಸೂರ್ಯಗ್ರಹಣ ಬರ್ತಕ್ಕಂಥ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಎಂದಿನಂತೆ ಒಂದು ದೇವಸ್ಥಾನಗಳ ಒಂದು ಸಂಪ್ರದಾಯದಿಂದ ಪೂಜಾ ಕೈಂಕರ್ಯಗಳನ್ನು ನಡೆದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಅದೇ ರೀತಿಯಾಗಿ ರಾಜರ ಕಾಲದಿಂದ ಬಂದಿರತಕ್ಕಂಥ ಈ ದೇವಸ್ಥಾನದಲ್ಲಿ ಗ್ರಹಣ ಸ್ಪರ್ಶಕಾಲ ಹಾಗೂ ಮೋಕ್ಷಕಾಲದಲ್ಲಿ ಪೂಜೆ ನಡೀತಕ್ಕಂಥ ಭಾಳ ವಿಶೇಷವಾಗಿರ್ತಕ್ಕಂಥ ಸಂಗತಿ. ಚಾಮುಂಡಿ ಬೆಟ್ಟ ಅಂದರೆ ಈಗ ಎಲ್ಲರಿಗೂ ಗೊತ್ತೆ, ನಾಡಿನಾದಿ ದೇವತೆ ಅಂತ ಹೇಳ್ತಾರೆ ಎಲ್ಲರಿಗೂ ಪೂರ್ತಿ. ಎಲ್ಲರಿಗೂ ಅಲ್ಲಿ ಪೂಜೆ ಆದರೆ ಎಲ್ಲರಿಗೂ ಸುಭಿಕ್ಷವಾಗಿ ರಾಷ್ಟ್ರ ರಾಜಕೀಯ ಒಳ್ಳೆಯದಾಗತ್ತೆ ಅಂತ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಎಂದಿನಂತೆ ಬೆಳಗ್ಗೆ ಗ್ರಹಣ ಸ್ಪರ್ಶ ಅಂದರೆ ಈಗ 8:05 ಗ್ರಹಣ ಹಿಡಿದಿದೆ. ಆ ಗ್ರಹಣ ಹಿಡಿದ ಸಂದರ್ಭದಲ್ಲಿ ಮನೆಗೆ ಬಂದು ಸ್ನಾನ ಮಾಡಿ ಆಮೇಲೆ ನಂತರ ಹೋಗಿ ಪೂಜೆ ಮಾಡ್ತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥದ್ದು. ಯಾಕೆಂದರೆ ಗ್ರಹಣಕ್ಕೆ ಮೊದಲೇ ಸ್ನಾನ ಮಾಡಿ ಪೂಜೆ ಮಾಡಬಾರ್ದು, ಗ್ರಹಣ ಹಿಡಿದ ಮೇಲೆ ಸ್ನಾನ ಮಾಡಬೇಕು ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಸ್ನಾನ ಮಾಡ್ಕೊಂಡೋಗಿ ಪೂಜೆ ಮಾಡ್ತೀವಿ. ಪೂಜೆ ಮಾಡಿದ್ರೆ ನಾವು 8:30, 9 ಗಂಟೆಗೆ ನಾವು ಪೂಜೆ ಶುರು ಮಾಡಿದ್ರೆ 9:30, 10 ಗಂಟೆ, 10:30 ತನಕ ಒಂದು ಪೂಜೆ ಆಗುತ್ತೆ. ಅದಾದ ನಂತರದಲ್ಲಿ ತಿರ್ಗಿ ಗ್ರಹಣ ಮೋಕ್ಷ ನಂತರ ಪೂಜೆ ಇರುತ್ತೆ. ಅದಾದ ನಂತರ ಇಡೀ ದೇವಾಲಯ ಶುದ್ಧಿ ಮಾಡಿ ತೊಳೆದು ಪುಣ್ಯ ಮಾಡಿ ಒಂದು ಮೈಲಿಗೆ ಅಂತ ಸೂಚನೆ ಅದು. ಆ ಮೈಲಿಗೆಲ್ಲ ಕಳಿಬೇಕಾದ್ರೆ ನಮಗೊಂದಿಷ್ಟು ಕಾಲಾವಕಾಶಗಳು ಬೇಕು. ಅದರಿಂದ ಸ್ಪರ್ಶಕಾಲ ಹಾಗೂ ಮೋಕ್ಷಕಾಲದಲ್ಲಿ ಪೂಜೆ ನೀಡತಕ್ಕಂಥ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಕೆಲವು ದೇವಸ್ಥಾನಗಳ ನಾನು ನೋಡಿದ್ದೀನಿ, ಇಡೀ ದೇವಸ್ಥಾನನೇ ಬಾಗಿಲಾಕ್ಬಿಟ್ಟು ಗ್ರಹಣ ಬಿಟ್ಟು ನಂತರ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇರತಕ್ಕಂಥದ್ದು. ನಾವು ಎಂದಿನಂತೆ ಧನುರ್ಮಾಸದ ಪೂಜೆಯನ್ನು ಬೆಳಗ್ಗೆ 4:00 ಏನು ಕಾರ್ಯಕ್ರಮ ಮಾಡ್ತೀವಿ ಅದು ಮಾಡಿ 7:00 ಮಿತಿಗಟ್ಟಲೆ ಪೂಜೆ ಮುಗಿಸಿ ಅದಾದ ನಂತರದಲ್ಲಿ ಗ್ರಹಣ ಪೂಜೆ ಮಾಡ್ತಕ್ಕಂಥ ಭಾಳ ವಿಶೇಷವಾಗಿರ್ತಕ್ಕಂಥದ್ದು.
ಈ ಗ್ರಹಣ 2019 ಕೊನೆಯ ಸಂದರ್ಭದಲ್ಲಿ ಬರ್ತಾ ಇರೋದ್ರಿಂದ ಆ ಗ್ರಹಣದ ಸಹಜವಾಗಿ ಗ್ರಹಣ ಅಂದ್ರೆ ಗ್ರಹಣದ ಎಫೆಕ್ಟ್ಗಳ ಬಗ್ಗೆ ಎಲ್ಲ ಜನ ಒಂದಷ್ಟು ನಂಬಿಕೆಗಳನ್ನು ಇಟ್ಕೊಂಡಿರ್ತಾರೆ. ಆ ರೀತಿಯಾದಂತ ಏನಾದರೂ ಸಾಧ್ಯತೆಗಳಿದೆಯಾ? ಅಂದ್ರೆ ಪ್ರತಿಯೊಬ್ಬ ರಾಶಿಯಲ್ಲಿ ಭಕ್ತಾದಿಗಳು ಇದನ್ನ ಅಳವಡಿಸ್ಕೊಳ್ತಕ್ಕಂಥದ್ದು ಸತ್ಯವಾದ ಅವಗಡತ ಕೇಳಿದ್ರೆ, ಯಾಕೆಂತಂದ್ರೆ ನಮೋಮಂಡಲದ ಅಧಿಪತಿನೇ ಸೂರ್ಯ ಆಗಿರೋದ್ರಿಂದ ಇಡೀ 9 ರಾಶಿ ಮೇಲೋ 9 ಗ್ರಹದ ಮೇಲೋ ಪರಿಣಾಮ ಬೀಳ್ತಕ್ಕಂಥದ್ದು. ರಾಶ್ಯಾಧಿಪತಿನೇ ದೊಡ್ಡವನು ಸೂರ್ಯನೇ ಆಗಿರತಕ್ಕಂಥದ್ದು, ನವಮಂಡಲ ಅಧಿಪತಿನೇ ಆಗಿರ್ತಕ್ಕಂಥದ್ರಿಂದ 12 ರಾಶಿಯವರೆಗೂ ಇದ್ರ ಎಫೆಕ್ಟ್ ಇದ್ದೇ ಇರುತ್ತೆ. ಈ ವರ್ಷ ಗ್ರಹಣದ ನಂತರದಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ ಅಂತ ಹೇಳ್ತಾರೆ, ಅದು ಧಾರ್ಮಿಕವಾಗಿ ನಾವು ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು? ಅಂದರೆ ಪ್ರತಿಯೊಬ್ಬ ಮನುಷ್ಯನು ತಮಗೆ ಬಂದಿರತಕ್ಕಂಥ ಗ್ರಹಣ ಅಂತ ಎಲ್ರಿಗೂ ಗೊತ್ತಿರತಕ್ಕಂಥದ್ದು, ಗ್ರಹಣನ ಒಂದು ಮೈಲಿಗೆ ಆಚರಣೆ ಮಾಡ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಗ್ರಹಣ ಈಗ ಧನುರಾಶಿಯವ್ರಿಗೆ ಹಿಡಿತೆ ಅಂತ ಹೇಳ್ತಾರೆ. ಆ ಧನುರಾಶಿಯವರು ಎದ್ದು ಸ್ನಾನ ಮಾಡಿ ತಮ್ಮ ನಿತ್ಯ ದೇವರ ಮನೆಯಲ್ಲೇ ಒಂದು ಪೂಜೆ ಕೈಂಕರ್ಯಗಳು ಮಾಡಿದ್ರೆ ಅವನಿಗೂ ಸುಭಿಕ್ಷವಾಗಿ ನಡೀತೆ. ಅದೇ ರೀತಿ ಅವನು ರಾಷ್ಟ್ರಕ್ಕೂ ಕೇಳ್ಕೋಬೋದು, ರಾಜ್ಯಕ್ಕೂ ಕೇಳ್ಕೋಬೋದು. ಪ್ರತಿಯೊಬ್ಬ ವ್ಯಕ್ತಿನೂ ಕೇಳ್ಕೊಂಡಾಗ ಇಡೀ ರಾಷ್ಟ್ರ ರಾಜ್ಯಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಗ್ರಹಣದ ಸಂದರ್ಭದಲ್ಲಿ ಸಾರ್ವಜನಿಕರು ಯಾವ ಪೂಜೆಯನ್ನು ಮಾಡಬೇಕು ಮತ್ತು ಯಾವ ದೇವರ ಆರಾಧನೆಯನ್ನು ಮಾಡಬೇಕು ಅಂತ ನೀವು ಸಲಹೆ ಕೊಡ್ತೀರಿ? ಅಂದರೆ ಪ್ರತಿಯೊಬ್ಬನೂ ನವಗ್ರಹ ಆರಾಧನೆ ಮಾಡಬೇಕು ಅಂತ ಹೇಳ್ತಾನೆ. ಯಾಕೆಂದರೆ ರಾಶಿಯಾಧಿಪತಿನೇ ಸೂರ್ಯ, ಆದ್ದರಿಂದ ಅವನ ಒಂದು ಕಿರಣದಿಂದ 9-8 ಗ್ರಹಗಳು ಇರತಕ್ಕಂಥದ್ದು. ಅದರಿಂದ ಸೂರ್ಯನ ಅಧಿಪತಿ ಆದ್ದರಿಂದ ನವಗ್ರಹ ಆರಾಧನೆ ಮಾಡ್ತಕ್ಕಂಥದ್ದು, ತಮ್ಮ ಇಷ್ಟ ದೇವರನ್ನ ಪೂಜೆ ಮಾಡ್ತಕ್ಕಂಥದ್ದು, ಆರಾಧ್ಯ ದೇವರನ್ನ ಪೂಜೆ ಮಾಡ್ತಕ್ಕಂಥದ್ದು, ತಮ್ಮ ತಮ್ಮನಲ್ಲಿ ಎಲ್ಲೂ ಹೋಗೋ ಕಾಲಾವಕಾಶ ಇಲ್ಲದೆ ಆದರೆ ತಮ್ಮ ಮನೆಯಲ್ಲೇ ಗ್ರಹಣ ಹಿಡಿದಾಗ ಸ್ನಾನ ಮಾಡಿ ತುಪ್ಪ ದೀಪ ಹಾಕಿಸಿ ಗ್ರಹಣ ಮೋಕ್ಷಾನಂತರದಲ್ಲಿ ತಿರ್ಗಾ ಸ್ನಾನ ಮಾಡಿಕೊಂಡು ಆ ದೇವರಿಗೆ ನೈವೇದ್ಯ ಪೂಜೆ ಕಂಕಾರ್ಯ ಮಾಡಿದ್ರೆ ಖಂಡಿತವಾಗಲೂ ಎಲ್ಲ ರಾಶಿಯವರಿಗೂ ಎಲ್ಲ ರಾಷ್ಟ್ರ ರಾಜ್ಯಕ್ಕೂ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಪ್ರಧಾನ ಅರ್ಚಕರಾದಂಥ ಡಾಕ್ಟರ್ ಶಶಿಶೇಖರ ದೀಕ್ಷಿತ್ ಅವರ ಮಾತುಗಳು. ಗ್ರಹಣದ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಎಂದಿನಂತೆ ಪೂಜೆಗಳು ನೆರವೇರುತ್ತೆ ಮತ್ತು ಆ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ, ಮತ್ತು ಆ ಸಂದರ್ಭದಲ್ಲಿ ಸಾರ್ವಜನಿಕರು ಸಹ ತಮ್ಮ ಇಷ್ಟ ದೇವರುಗಳಿಗೆ ಪೂಜೆಯನ್ನು ಮಾಡಿದರೆ ಗ್ರಹಣದ ಪ್ರಾಪ್ತಿ ಮತ್ತು ಫಲಗಳನ್ನು ಪಡ್ಕೊಳ್ಬಹುದಾಗಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಜ್ಯೋತಿಷಿಗಳ ಪ್ರಕಾರ ಇದು ಅತ್ಯಂತ ಅಪಾಯಕಾರಿ ಸೂರ್ಯಗ್ರಹಣ ಅಂತ ಹೇಳಲಾಗ್ತಾ ಇದ್ದು, ಎಲ್ಲಾ ದ್ವಾದಶ ರಾಶಿಗಳಿಗೂ ಈ ಗ್ರಹಣದ ಎಫೆಕ್ಟ್ ತಟ್ಟತ್ತೆ ಅಂತ ಹೇಳಿ. ಸೊ ಕಂಕಣ ಸೂರ್ಯಗ್ರಹಣದ ಜೊತೆ ಷಡ್ಗ್ರಹ ಯೋಗ ಕೂಡ ಬಂದಿದೆ. ಸೊ ಷಡ್ಗ್ರಹ ಯೋಗ ಪ್ರಸಂಗ 12 ರಾಶಿಯವರಿಗೂ ಕೂಡ ಎಚ್ಚರಿಕೆಯ ಗಂಟೆ. ಗ್ರಹಣ ದೋಷದಿಂದ ಪಾರಾಗೋದಕ್ಕೆ ಯಾವ ರೀತಿ ಎಚ್ಚರವನ್ನ ವಹಿಸಬೇಕು ಅಂತ ಜ್ಯೋತಿಷಿಗಳಾಗಿರುವಂತಹ ಪ್ರಸನ್ನಾಚಾರ್ಯ ಕಟ್ಟಿ ಹೇಳಿದ್ದಾರೆ, ನೋಡ್ಕೊಂಡು ಬನ್ನಿ. ಸೂರ್ಯ ಶೌರ್ಯ ಮಥೇಂದುರಿಂದು ಪದವಿಂ ಸನ್ಮಂಗಲಂ ಮಂಗಲಂ ಸದ್ಬುದ್ಧಿಂಶ್ಚ ಬುಧೋ ಗುರುಶ್ಚ ಗುರುತಾಂ ಶುಕ್ರಂ ಶುಭಂ ಶಂ ಶನಿಃ ರಾಹುರ್ಬಾಹುಬಲಂ ಕರೋತು ವಿಜಯಂ ಕೇತುಕುಲಸ್ಯೋನ್ನತಿಂ ನಿತ್ಯಂ ಭೂತಿಕರಾ ಭವಂತು ಭವತಾಂ ಸರ್ವೇನು ಕುಲಾಗ್ರಹಾಃ. ಮಂತ್ರಾದೀನಂತು ದೇವಸ್ಯಾತ್ ಗ್ರಹಾದೀನಂತು ಮಾನುಷ್ಯಂ ಎಂಬುದಾಗಿ ಹೇಳಿದಂತೆ, ಸರ್ವೋತ್ತಮನಾದಂತಹ ಭಗವಂತನೇ ಮಂತ್ರಗಳ ಅಧೀನ. ನಾವು ನೀವೆಲ್ಲರೂ ಕೂಡ ಮನುಷ್ಯರು ಯಾರ ಅಧೀನರು ಎಂಬುದಾಗಿ ಚಿಂತನೆ ಮಾಡುವಾಗ ಭಗವಂತ ಹೇಳ್ತಾ ಇದ್ದಾನೆ, ಗ್ರಹಾದೀನಂತು ಮಾನುಷ್ಯಂ. ಭಗವಂತನ ಇಚ್ಛೆಯ ಪ್ರಕಾರವಾಗಿ ನಾವೆಲ್ಲರೂ ಕೂಡ ಕಲಿಯುಗದಲ್ಲಿ ಭೂಸ್ಪರ್ಶ ಆದವರೆಲ್ಲರೂ ಕೂಡ ಗ್ರಹಗಳ ಅಧೀನರಾಗಿರ್ತೇವೆ ಎಂಬುದಾಗಿ ಜ್ಯೋತಿಷ್ಶಾಸ್ತ್ರವು ಧರ್ಮಶಾಸ್ತ್ರವು ತಿಳಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಬಾರಿ ಒಂದು ವಿಶಿಷ್ಟವಾದಂತಹ ದೈವಿಕವಾದಂತಹ ಒಂದು ಕಠಿಣ ಪರಿಸ್ಥಿತಿ ಎಂಬುದಾಗಿಯೂ ಕೂಡ ನಾವು ಚಿಂತನೆ ಮಾಡಬಹುದು. ಮೊದಲನೇದಾಗಿ ಈ ಬಾರಿ ಮಾರ್ಗಶೀರ್ಷ ಮಾಸದ ಕೃಷ್ಣಪಕ್ಷೆಯ ಅಮಾವಾಸ್ಯೆಯ ದಿನ ಅಂದರೆ 26/12/2019 ಗುರುವಾರದಂದು ಕಂಕಣ ಸೂರ್ಯಗ್ರಹಣದ ಜೊತೆಗೆ ಆಗ್ತಾ ಇರತಕ್ಕಂಥ ಒಂದು ವಿಶಿಷ್ಟವಾದ ಯೋಗ ಅಂತಂದರೆ ಅದು ಷಷ್ಠಗ್ರಹಕೂಟ ಎಂಬುದಾಗಿ ಕೂಡ ಕರೀತಾ ಇದ್ದೆ. ವಿಶೇಷವಾಗಿ ಷಡ್ಗ್ರಹ ಯೋಗ ಅಂತ ಕೂಡ ಕರೆದಿದ್ದು ಉಂಟು ಜ್ಯೋತಿಷ್ಯ ಭಾಷೆಯಲ್ಲಿ. ಅದನ್ನು ಧನುರಾಶಿಯಲ್ಲಿ, ಮೂಲಾ ನಕ್ಷತ್ರದ ಧನುರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಅದೇ ಧನುರಾಶಿಯಲ್ಲಿಯೇ ವಿಶಿಷ್ಟವಾಗಿ ರವಿ, ಚಂದ್ರ, ಬುಧ, ಗುರು, ಶನಿ, ಕೇತು 6 ಗ್ರಹಗಳು ಒಂದೇ ಸ್ಥಾನದಲ್ಲಿ ಇರ್ತಾ ಇರತಕ್ಕಂಥದ್ರಿಂದ ಇದನ್ನು ಷಡ್ಗ್ರಹ ಯೋಗ ಎಂಬುದಾಗಿ ಕರೀತಾ ಇದ್ದಾರೆ. ಇಂತಹ ಯೋಗಗಳು ಬಹುತೇಕವಾಗಿ ಬಹಳ ವರ್ಷಕ್ಕೆ ಒಮ್ಮೆ ಬರತಕ್ಕಂಥದ್ದು ಒಂದು ಕಡೆ, ಆದರೆ ಆ ಯೋಗವೂ ಬಂದು ಅವತ್ತೇ ಗ್ರಹಣ ಸಂಭವಿಸತಕ್ಕಂತಹ ಒಂದು ಪ್ರಸಂಗವನ್ನು ನೋಡಿದಾಗ ಇಲ್ಲಿ ನಾವು ಶುಭ ಅಶುಭ ಫಲಗಳನ್ನು ತಿಳಿಯುವುದಲ್ಲ, 12 ರಾಶಿಯವರು ಯಾವ ವಿಧವಾದ ಎಚ್ಚರಿಕೆಯನ್ನು ವಹಿಸಬೇಕು, ಈ ಥರದ ಒಂದು ಯೋಗ ಅಂತಕ್ಕಂಥದ್ದು 12 ರಾಶಿಯವರಿಗೂ ಕೂಡ ಒಂದು ಎಚ್ಚರಿಕೆಯ ಘಂಟೆಯನ್ನು ಕೊಟ್ಟು ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಕ್ಕಂಥದ್ದಾದರೆ ಈ ಬಾರಿ ಬಂದಿರತಕ್ಕಂತಹ ಕಂಕಣ ಸೂರ್ಯಗ್ರಹಣ, ಕೇತುಗ್ರಸ್ತ ಸೂರ್ಯಗ್ರಹಣ ಮತ್ತು ಈ ಷಡ್ಗ್ರಹ ಯೋಗ ಅಂತಕ್ಕಂಥದ್ದು
ಎಲ್ಲ ವಿಧವಾದಂತಹ ವ್ಯಕ್ತಿಗಳಿಗೂ ಉನ್ನತ ಸ್ಥಾನದಲ್ಲಿರತಕ್ಕಂಥವರು ಮತ್ತು ಸಮಾಜಕ್ಕೆ ಅತ್ಯಂತ ಕಾಳಜಿ ವಹಿಸ್ತಕ್ಕಂಥವರು, ವಯೋವೃದ್ಧರು, ಜ್ಞಾನಿಗಳು, ತಪಸ್ವಿಗಳು, ಮುನಿಗಳು, ಯತಿಗಳು, ಅತ್ಯಂತ ಹಿರಿಯರನ್ನು ಕೂಡ ನಾವು ಸರಿಯಾಗಿ ಗಮನಿಸಿ ಕಾಪಾಡಿಕೊಳ್ಳುವಂತಹ ಒಂದು ವಿಶೇಷ ಪ್ರಸಂಗ ಈ ಯಾವ ಒಂದು ಷಡ್ಗ್ರಹ ಯೋಗ ಅಂತಕ್ಕಂತಹದ್ದು, ಅವತ್ತು ಗ್ರಹಣ ಇರತಕ್ಕಂಥದ್ದು. ಈ ಪ್ರಸಂಗದಿಂದ ಯಾರೆಲ್ಲ ಯಾವ ವಿಧವಾದ ಪ್ರಸಂಗಗಳನ್ನು ನಾವು ಅನುಭವಿಸಬೇಕಾಗ್ತದೆ, ಯಾವ ವಿಧವಾದತಕ್ಕಂತಹ ತೊಂದರೆ ಒಳಗಾಗಬೇಕಾಗ್ತದೆ ಅಂತ ನೋಡ್ತಾ ಬಂದಾಗ, ಮತ್ತು ಹನ್ನೆರಡು ರಾಶಿಯವರೆಗೂ ಕೂಡ ಎಚ್ಚರಿಕೆ ಗಂಟೆಯನ್ನು ಕೊಡ್ತಕ್ಕಂತಹ ಯೋಗವಾದ್ದರಿಂದ, ಒಂದೊಂದು ರಾಶಿ ಒಂದೊಂದು ಲಗ್ನ ಸಮಯದ ಅಭಾವದಿಂದ ರಾಶಿ ಮತ್ತು ಲಗ್ನಗಳನ್ನು ಏಕಕಾಲಕ್ಕೇನೆ ಹೇಳ್ತಾ ಹೋಗ್ತಕ್ಕಂಥ ಒಂದು ಪ್ರಸಂಗವನ್ನು ನೀವಿಲ್ಲಿ ಕಾಣಬಹುದು. ಆ ನಿಟ್ಟಿನಲ್ಲಿ ಮೇಷರಾಶಿ ಮತ್ತು ಮೇಷಲಗ್ನದಲ್ಲಿ ಹುಟ್ಟಿರತಕ್ಕಂಥವರು ಏನು ಮಾಡಬೇಕು ಅಂದರೆ, ಇಲ್ಲಿವರೆಗೂ ಏನೇನು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಸೇವಿಂಗ್ಸ್ ಅಂತ ಮಾಡಿದ್ದೀರಿ ಆ ಹಣದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಮತ್ತು ಡಿಸೆಂಬರ್ ಮತ್ತು ಜನವರಿ ತಿಂಗಳುಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಯಾವುದೇ ಕಾರಣಕ್ಕೂ ನೀವು ಸಾಲಾದಿಗಳನ್ನು ಹೊಸದಾಗಿ ತೆಗೆದುಕೊಳ್ಳುವುದು ಸೂಕ್ತವಾದ ಸಮಯ ಅಲ್ಲ. ಮತ್ತು ಯಾರೋ ಸಾಲ ತೆಗೆದುಕೊಳ್ತಾರೆ ಅಂತಂದರೆ ನಾವು ಅದಕ್ಕೆ ಶ್ಯೂರಿಟಿ ಕೊಡ್ತೇವೆ ಎಂಬುದಾಗಿ ಯಾವುದೇ ಕಾರಣಕ್ಕೂ ಹೋಗುವುದು ಸೂಕ್ತವಾದದ್ದಲ್ಲ. ಇನ್ನು ಎರಡನೇ ರಾಶಿಯಾದಂತಹ ವೃಷಭ ರಾಶಿ ಮತ್ತು ವೃಷಭ ಲಗ್ನದಲ್ಲಿ ಜನಿಸಿರತಕ್ಕಂಥವರು ಏನು ಮಾಡಬೇಕು ಅಂತಂದರೆ, ದೈಹಿಕವಾದಂತಹ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು. ಅದರಲ್ಲಿಯೂ ಕೂಡ ನಾವು ಹೇಳ್ತಾ ಇದ್ದೇವೆ ಆರ್ಥೋ ರಿಲೇಟೆಡ್ ಮೂಳೆಗಳಿಗೆ ಸಂಬಂಧಪಟ್ಟ ಹಾಗೆ ಎಚ್ಚರಿಕೆ ವಹಿಸ್ತಕ್ಕಂತಹದ್ದು ಬಹಳ ಸೂಕ್ತವಾದದ್ದು. ನೀವು ಡಿಸೆಂಬರ್ ಹಾಗೂ ಜನವರಿ ತಿಂಗಳುಗಳಲ್ಲಿ ದೂರದ ಪ್ರಯಾಣ ಮಾಡತಕ್ಕಂತಹದ್ದು ಸರ್ವಥಾ ಬೇಡ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಹುಟ್ಟಿದವರಿಗೆ ಯಾವ ರೀತಿಯಾದಂಥ ಎಚ್ಚರಿಕೆ ವಹಿಸಬೇಕು ಅಂದರೆ, ಕುಟುಂಬದಲ್ಲಿ ಕಲಹಗಳಾಗ್ತಕ್ಕಂತಹ ಪ್ರಸಂಗಗಳಿರ್ತದೆ, ಅವುಗಳಿಗೆ ಆಸ್ಪದ ಕೊಡಬೇಡಿ. ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಆದರೂ ಕೂಡ ಯೋಗದಿಂದ ಈ ಥರ ಆಗ್ತಿರ್ತದೆ. ಅದನ್ನು ಈ ಮುಂಚೆಯೇ ಇರತಕ್ಕಂತಹ ಏನಾದರೂ ನ್ಯಾಯಾಲಯದಲ್ಲಿ ವ್ಯಾಜ್ಯಗಳು ಇತ್ಯಾದಿಗಳಿದ್ದರೆ ಅವುಗಳನ್ನು ಈ ಸಂದರ್ಭದಲ್ಲಿ ಹೊಸದಾಗಿ ಮುಂದುವರಿಸುವುದು ಬೇಡ. ಮತ್ತು ಅದಲ್ಲದೇ ಗಂಡ ಆಗಿದ್ದರೆ ಹೆಂಡತಿಯ ಬಗ್ಗೆ, ಹೆಂಡತಿಯಾಗಿದ್ದರೆ ಗಂಡನ ಬಗ್ಗೆ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಸೂಕ್ತ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿದವರು. ಮತ್ತು ಮುಂದಿನ ನಾಲ್ಕನೇ ರಾಶಿಯಾದಂತಹ ಈ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದಲ್ಲಿ ಜನಿಸಿರತಕ್ಕಂಥವರು ವಿಶೇಷವಾಗಿ ಏನು ಮಾಡಬೇಕಾಗ್ತಾ ಇದೆ ಅಂತಂದರೆ, ಇವರಿಗೆ ಆಲ್ರೆಡಿ ಇಲ್ಲಿವರೆಗೂ ಸಾಲಬಾಧೆಗಳು ಬೇಕಾದಷ್ಟು ಇರ್ತದೆ, ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಾಗ್ತದೆ. ಅದಕ್ಕೆ ಮತ್ತೆ ಸಾಲಾದಿಗಳನ್ನು ಸರ್ವಥಾ ಮಾಡುವುದು ಬೇಡ. ಎಷ್ಟೇ ಅನಿವಾರ್ಯವಾದರೂ ಸಾಲವನ್ನು ಸರ್ವಥಾ ತೆಗೆದುಕೊಳ್ಳಬೇಡಿ. ಈ ಋಣ ವಿಮೋಚನಕ್ಕಾಗಿ ತೀರ್ಥಸ್ನಾನಗಳನ್ನು, ನದಿ ಸ್ನಾನಗಳನ್ನು, ಸಮುದ್ರ ಸ್ನಾನಗಳನ್ನು ಹೇಳಿದ್ದಾರೆ, ಅವುಗಳನ್ನು ಈ ಸಂದರ್ಭದಲ್ಲಿ ಆಚರಿಸಿಕೊಳ್ತಕ್ಕಂತಹದ್ದು ಬಹಳ ಸೂಕ್ತ. ನಿಮ್ಮ ಪ್ರತಿಯೊಂದು ವಸ್ತುಗಳನ್ನು ಬಹಳ ಜಾಗ್ರತೆಯಿಂದ ನೋಡಿಕೊಳ್ಳಬೇಕು. ನಿಮ್ಮ ತಲೆ ಕೂದಲುಗಳಿರಬಹುದು, ನೀವು ಧರಿಸಿರತಕ್ಕಂತಹ ಬಟ್ಟೆ ಇರಬಹುದು ಮತ್ತು ಪಾದರಕ್ಷೆಗಳಿರಬಹುದು, ಇವುಗಳನ್ನೆಲ್ಲ ಬಹಳ ಜಾಗ್ರತೆಯಿಂದ ಇಟ್ಟುಕೊಳ್ತಕ್ಕಂತಹದ್ದು ಬಹಳ ಮುಖ್ಯವಾದದ್ದು. ಮತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರತಕ್ಕಂಥವರು, ಐದನೇ ರಾಶಿ ಐದನೇ ಲಗ್ನ, ವಿದ್ಯೆಯಲ್ಲಿ ಹಿನ್ನಡೆ ಉಂಟಾಗತಕ್ಕಂತಹ ಸಂಭವ ಇರುತ್ತದೆ. ಅವರು ಅತ್ಯಂತ ಜಾಗ್ರತೆ ವಹಿಸಬೇಕು. ಅನಿವಾರ್ಯ ಕಾರಣದ ಅಂದರೆ ಸಹಜವಾಗಿ ಬರತಕ್ಕಂತಹ ಪರೀಕ್ಷೆಗಳನ್ನು ಆ ಕಾಲದಲ್ಲೇ ಬರೀರಿ. ನೀವು ಹೊಸ ಪರೀಕ್ಷೆಗಳನ್ನು ತೆಗೆದುಕೊಂಡು ಅವುಗಳಿಗೆ ಅಟೆಂಡ್ ಆಗುವ ಹಾಗಿದ್ದರೆ ಅದನ್ನು ಸ್ವಲ್ಪ ಮುಂದಿನ ದಿನಗಳಲ್ಲಿ ಮಾಡಿಕೊಳ್ತಕ್ಕಂಥದ್ದು ಬಹಳ ಸೂಕ್ತ. ಡಿಸೆಂಬರ್ ಹಾಗೂ ಜನವರಿನ ಹೊರತುಪಡಿಸಿ ಮುಂದಿನ ದಿನಗಳು ಹಿಂದೆ ಮಾಡಿದ ಪ್ರಾರಂಭ ಮಾಡಿರತಕ್ಕಂತಹ ಕರ್ಮಗಳನ್ನು ಮುಂದುವರಿಸಬಹುದೇ ಹೊರತು ಹೊಸ ಕಾರ್ಯಗಳನ್ನು ಆರಂಭಿಸುವುದಕ್ಕೆ ಸಿಂಹರಾಶಿ ಸಿಂಹ ಲಗ್ನದಲ್ಲಿ ಹುಟ್ಟಿದವರಿಗೆ ಸರ್ವಥಾ ಉತ್ತಮವಾದ ಸಮಯ ಇದಾಗಿರುವುದಿಲ್ಲ. ಮತ್ತು ಕನ್ಯಾರಾಶಿ ಆರನೆಯ ರಾಶಿ, ಕನ್ಯಾರಾಶಿ, ಕನ್ಯಾಲಗ್ನ ಇವರು ಕೂಡ ಏನು ಮಾಡಬೇಕಾಗ್ತಾ ಇದೆ ಅಂತಂದರೆ, ವಾಹನಗಳ ಕಡೆಗೆ ವಿಶೇಷವಾದ ಗಮನ ಕೊಡಬೇಕು. ವಾಹನವನ್ನು ಓಡಿಸುವಾಗ, ವಾಹನವನ್ನು ಚಲಿಸುವಾಗ, ವಾಹನವನ್ನು ಕೊಳ್ಳುವಾಗ, ವಾಹನವನ್ನು ಮಾರುವಾಗ ಭಯದ ವಾತಾವರಣ ಇರತಕ್ಕಂತಹ ಪ್ರಸಂಗ ಸ್ಥಳಗಳಿಗೆ ಏಕಾಂಗಿಯಾಗಿ ಹೋಗ್ತಕ್ಕಂಥದ್ದು ಕನ್ಯಾರಾಶಿಯವರಿಗೆ ಸರ್ವಥಾ ಸೂಕ್ತವಾದದ್ದಲ್ಲ. ಅದಲ್ಲದೇ ಜನವರಿ ತಿಂಗಳ ನಂತರದಲ್ಲಿ ಇವರಿಗೆ ಅನುಕೂಲತೆಗಳಾಗ್ತಕ್ಕಂತಹದ್ದು ವಿಶೇಷವಾಗಿರುತ್ತದೆ. ಮತ್ತು ತಾಯಿಯ ಆರೋಗ್ಯದ ಕಡೆಗೂ ಕೂಡ ವಿಶಿಷ್ಟವಾದ ಕಾಳಜಿಯನ್ನು ತುಲಾರಾಶಿಯಲ್ಲಿ ಹುಟ್ಟಿರತಕ್ಕಂಥವರು, ಕನ್ಯಾರಾಶಿಯಲ್ಲಿ ಕನ್ಯಾ ಲಗ್ನದಲ್ಲಿ ಹುಟ್ಟಿರತಕ್ಕಂಥವರು ವಹಿಸುವುದು ಸೂಕ್ತ. ಮತ್ತು ಏಳನೇ ರಾಶಿ ಏಳನೇ ಲಗ್ನವಾದಂತಹ ತುಲಾರಾಶಿ, ಈ ತುಲಾರಾಶಿಯಲ್ಲಿ ಹುಟ್ಟಿದವರಿಗೆ ಆರೋಗ್ಯದಲ್ಲಿ ವಿಶೇಷವಾಗಿ ಈ ENT ಅಂತ ಏನು ಕರಿತೀವಲ್ಲ, ಕಿವಿ ಮೂಗು ಗಂಟಲು ಅನಾರೋಗ್ಯ ಸಂಭವಿಸ್ತಕ್ಕಂತಹ ಪ್ರಸಂಗಗಳು ಸ್ವಲ್ಪ ತುಲಾರಾಶಿಯಲ್ಲಿ ಹುಟ್ಟಿದವರಿಗೆ ಇರುತ್ತದೆ. ಮತ್ತು ಅವರು ತಂದೆ ತಾಯಿಗಳ ಆರೋಗ್ಯದ ಪರಿಸ್ಥಿತಿಯನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಬೇಕಾಗ್ತದೆ. ಅದರಲ್ಲಿ ಏರಿಳಿತಗಳಾಗ್ತಕ್ಕಂತಹ ಸಂಭವಗಳು ಮತ್ತು ನಿಮ್ಮ ಕೈ ಕೆಳಗೆ ಯಾರಾದರೂ ಕೆಲಸ ಮಾಡುವರಿದ್ದರೆ, ಸಹೋದರರಿರಬಹುದು, ಸಹೋದರರ ಥರ ಇರಬಹುದು, ಅವರ ಆರೋಗ್ಯಗಳನ್ನು ಕೂಡ ವಿಶೇಷವಾಗಿ ಕಾಳಜಿಯನ್ನು ವಹಿಸಬೇಕು. ಮತ್ತು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ, ಎಂಟನೆಯ ರಾಶಿ ಇದು, ಎಂಟನೇ ಲಗ್ನವೂ ಇದೇ ಆಗಿರ್ತದೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಇಲ್ಲಿ ಹುಟ್ಟಿರತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ, ಮನೆಗಳಲ್ಲಿ ಸಣ್ಣ ಪುಟ್ಟ ಕಲಹಗಳು ಗಲಭೆಗಳಾಗ್ತಕ್ಕಂತಹ ಪ್ರಸಂಗಗಳಿರ್ತದೆ, ಅದನ್ನು ಮೊದಲಿಗೇನೆ ಚಾಣಾಕ್ಷತೆಯಿಂದ ಬುದ್ಧಿವಂತಿಕೆಯಿಂದ ನಿವಾರಿಸಿಕೊಳ್ಳಬೇಕು.
ಆರೋಗ್ಯದ ಕಡೆಗೆ ವಿಶೇಷವಾದ ಗ್ರಹಣ ಗಮನವಹಿಸಬೇಕು. ಹಣಕಾಸಿನ ಬಿಕ್ಕಟ್ಟು ಉಂಟಾಗಬಹುದಾದಂತಹ ಸಂಭವ ಇರುತ್ತದೆ ಮತ್ತು ನಿಮ್ಮ ಮೇಲೆ ಇರತಕ್ಕಂತಹ ವ್ಯಕ್ತಿಗಳಿಂದ ಅಥವಾ ಅಧಿಕಾರಿಗಳಿಂದ ತೊಂದರೆ ಆಗ್ತಕ್ಕಂತಹ ಪ್ರಸಂಗಗಳು ನಿಮಗೆ ಈ ಯಾವ ಡಿಸೆಂಬರ್ ಹಾಗೂ ಜನವರಿ ತಿಂಗಳಲ್ಲಿ ಇರ್ತದೆ. ಕಾರ್ಯಕ್ಷೇತ್ರದಲ್ಲಿ ಕೆಲಸ ಬದಲಾವಣೆ ಉದ್ಯೋಗ ಬದಲಾವಣೆಯನ್ನು ಮಾಡುವುದು ಈ ಸಂದರ್ಭದಲ್ಲಿ ಸರ್ವಥಾ ಸೂಕ್ತ ನಿಮಗೆ ಅಲ್ಲ. ಮುಂದಿನ ರಾಶಿಯಾದಂತಹ ಮಕರ ರಾಶಿ ಮಕರ ಲಗ್ನ ಇದಾಗಿರ್ತದೆ. ಇಲ್ಲಿ ಹುಟ್ಟಿರತಕ್ಕಂಥವರಿಗೆ ವಿನಾಕಾರಣ ಏನೂ ರೀಸನ್ನೇ ಇಲ್ಲ ಯಾವುದೇ ವಿಧವಾದ ಲಾಭಗಳಿಲ್ಲದೇನೆ ಅತಿ ಹೆಚ್ಚು ಖರ್ಚುಗಳು ಬರುವ ಪ್ರಸಂಗ ಇರ್ತದೆ. ಅವರು ಜಾಗ್ರತೆ ವಹಿಸಬೇಕು. ಸಾಲಬಾಧೆಯಿಂದ ಆಲ್ರೆಡಿ ಬಳಲ್ತಾ ಇರ್ತಾರೆ. ಹೊಸ ಸಾಲಬಾಧೆಗಳನ್ನು ಸರ್ವಥಾ ಮಾಡಿಕೊಳ್ಳುವುದು ಬೇಡ. ಹೊಸ ಸಾಲವನ್ನು ಮಾಡಿಕೊಂಡು ಬಾಧೆಗಳನ್ನು ಮಾಡಿಕೊಳ್ಳುವುದು ಬೇಡ. ಮತ್ತು ಕುಂಭರಾಶಿ 11ನೇ ರಾಶಿ 11ನೇ ಲಗ್ನ ಕುಂಭರಾಶಿ ಕುಂಭಲಗ್ನ ಇಲ್ಲಿ ಹುಟ್ಟಿದವರು ಏನು ಮಾಡಬೇಕು ಅಂತಂದರೆ ವಿಶೇಷವಾಗಿ ಕೆಲಸ ಮತ್ತು ಆದಾಯಗಳ ಮೂಲಗಳಿಗೆ ತೊಂದರೆ ಆಗುವ ಸಾಧ್ಯತೆ. ನಿಮ್ಮ ಉದ್ಯೋಗದಲ್ಲಿ ಏನಾಗ್ತಾ ಇದೆ ಅಂದರೆ ತೊಂದರೆಗಳು ಬರತಕ್ಕಂತಹ ಸಾಧ್ಯತೆ ಇರ್ತದೆ. ನಿಮ್ಮ ಇನ್ಕಮ್ಗೆ ಅಂದರೆ ಇನ್ ಟೈಮ್ಗೆ ನೀವು ಸ್ಯಾಲ್ರಿ ತೆಗೆದುಕೊಳ್ಳದೇ ಇರತಕ್ಕಂಥ ಪ್ರಸಂಗಗಳು ಬಂದು ಒದಗಬಹುದು. ಆ ಕಾರಣದಿಂದಾಗಿ ಅಲ್ಲಿ ಜಾಗೃತಿಯನ್ನು ವಹಿಸಿಕೊಂಡು ನಿಮ್ಮ ಕುಟುಂಬದ ದೈನಂದಿನ ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಿ. ಪ್ರಯಾಣಗಳನ್ನು ನೀವು ಮಾಡತಕ್ಕಂತಹ ಪ್ರಸಂಗಗಳು ಈ ಡಿಸೆಂಬರ್ ಹಾಗೂ ಜನವರಿ ತಿಂಗಳಲ್ಲಿ ಬರುವ ಪರಿಸ್ಥಿತಿ ನಿಮಗಿದೆ. ಅವುಗಳನ್ನು ಕೂಡ ಮೊದಲಿಗೆ ನಿಯಂತ್ರಿಸಿಕೊಳ್ಳಿ. ಆದರೆ ಪ್ರಯಾಣದಿಂದಲೇ ತೊಂದರೆ ಆಗ್ತಕ್ಕಂತಹ ಪ್ರಸಂಗಗಳು ಆರೋಗ್ಯ ಏರಿಳಿತ ಆಗ್ತಕ್ಕಂತಹ ಪ್ರಸಂಗಗಳಿರ್ತದೆ. ಪ್ರಯಾಣವನ್ನು ಕಡಿಮೆ ಮಾಡಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಮತ್ತು ವಿಶೇಷವಾಗಿ ಈಗ ಮುಖ್ಯವಾಗಿ ಹೇಳಬೇಕಾಗಿರತಕ್ಕಂತಹ ರಾಶಿಗಳು ಅಂದರೆ ಧನುರಾಶಿ ಧನುರ್ಲಗ್ನ ಮತ್ತು ಮೀನರಾಶಿ ಮೀನಲಗ್ನ. ಇಲ್ಲಿ ಹುಟ್ಟಿರತಕ್ಕಂಥವರು ಇಲ್ಲಿವರೆಗೂ ಹೇಳಿದ 10 ರಾಶಿಗಳಲ್ಲಿ ಇರತಕ್ಕಂತಹ ದುಷ್ಪರಿಣಾಮಗಳನ್ನು ಹೊಂದುವ ಪ್ರಸಂಗಗಳು ಬರಬಹುದು. ಆ ಕಾರಣದಿಂದಾಗಿ ನೀವು ಮುಂಜಾಗರೂಕರಾಗಿ ಈ ಜನವರಿ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಮೌನ ಋತವನ್ನು ಮಾಡತಕ್ಕಂತಹದ್ದೇ ಸೂಕ್ತ ಎಂಬುದಾಗಿ ಹೇಳಬಹುದು. ಮೌನ ಋತ ಅಂದರೆ ಹೆಚ್ಚಿಗೆ ಮಾತನಾಡಬಾರದು, ಮಾತನಾಡದೇ ಇದ್ದರೆ ಅದು ಬಹಳ ಉತ್ತಮ. ಧನುರಾಶಿಯಲ್ಲಿ ಹುಟ್ಟಿದ ಮಕ್ಕಳನ್ನು ಈ 2 ತಿಂಗಳು ಒಬ್ಬರನ್ನೇ ಸರ್ವಥಾ ಯಾವ ಕಾರಣಕ್ಕೂ ಬಿಡಬೇಡಿ. ಯಾವಾಗಲೂ ಜೊತೆಯಲ್ಲಿರಿ, ಸಾಧ್ಯವಾದಷ್ಟು ಮನೆಯಲ್ಲಿಯೇ ಇರಿ. ಇರುವ ಊರನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡಿ. ಒಂದು ರಾತ್ರಿ ಒಂದು ಹಗಲಿನ ಪ್ರಯಾಣವೂ ಕೂಡ ಈ ಸಂದರ್ಭದಲ್ಲಿ ಮಾಡುವುದು ಬೇಡ ಎಂಬುದಾಗಿ ಸಲಹೆಗಳನ್ನು ನಾವು ಕೊಡ್ತಾ ಇದ್ದೇವೆ. ಒಟ್ಟಾರೆ 12 ರಾಶಿಗಳಿಗೆ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಸಮಸ್ಯೆಗಳಿಂದ ಕೂಡಿರತಕ್ಕಂತಹದ್ದೇ ಹೆಚ್ಚಾಗಿದೆ. ಕಾರಣ ಮೊದಲೇ ತಿಳಿಸಿದ್ದೇವೆ ತಮಗೆ, ಷಡ್ಗ್ರಹ ಯೋಗ. ಎಲ್ಲರಿಗೂ ಕೂಡ ಶುಭ ಉಂಟಾಗಲಿ ಎಂಬುದಾಗಿ ನಾವು ನೀವೆಲ್ಲರೂ ಕೂಡ ಈ ಕಂಕಣ ಸೂರ್ಯಗ್ರಹಣದಲ್ಲಿ ಕೇತುಗ್ರಸ್ತ ಸೂರ್ಯಗ್ರಹಣದಲ್ಲಿ ಪ್ರಾರ್ಥಿಸೋಣ. ಜಪತಪಾದಿಗಳನ್ನು ಮಾಡೋಣ, ಹೋಮಹವನಾದಿಗಳನ್ನು ಮಾಡೋಣ. ಜಗತ್ತಿನ ಶ್ರೇಯಸ್ಸಿಗಾಗಿ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. 12 ರಾಶಿಗಳ ಫಲಾಫಲಗಳು ಏನೇನು, ಯಾರಿಗೆ ಶುಭ ಯಾರಿಗೆ ಅಶುಭ, ಏನು ಮಾಡಬೇಕು ಏನು ಮಾಡಬಾರ್ದು ಈ ಎಲ್ಲ ರಾಶಿಗಳವರು ಅನ್ನೋದನ್ನು ನೋಡಿದ್ವಿ. ಸಾಕಷ್ಟು ದೇವಸ್ಥಾನಗಳು ಕ್ಲೋಸ್ ಆಗಿರುತ್ತೆ, ನಾಳೆ ಸಾಕಷ್ಟು ದೇವಸ್ಥಾನಗಳು ಓಪನ್ ಆಗಿರುತ್ತೆ, ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಹಾಗಾದರೆ ಮೈಸೂರಿನ ಅಮೃತೇಶ್ವರ ದೇವಸ್ಥಾನ ನಾಳೆ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳಿಗೆ ರೆಡಿ ಆಗಿದೆಯಾ, ಅಥವಾ ಅಲ್ಲೂ ಕೂಡ ನಾಳೆ ಕ್ಲೋಸ್ ಆಗುತ್ತೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಅಲ್ಲಿಂದ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ಒಂದು ಕಡೆ ಕಂಕಣ ಸೂರ್ಯಗ್ರಹಣ ಒಂದು ರೀತಿಯಲ್ಲಿ ಜ್ಯೋತಿಷಿಗಳು ಹೇಳುವ ಪ್ರಕಾರ ಬಹಳ ಅಪಾಯಕಾರಿ ಅಂತ ಹೇಳಿ, ಇನ್ನೊಂದು ಕಡೆ ಒಂದಷ್ಟು ರಾಶಿಗಳಿಗೆ ಕೂಡ ಪ್ರಭಾವ ಬೀರುವ ಚಾನ್ಸಸ್ ಇದೆ, ಸ್ಥಿತ್ಯಂತರಗಳು ಆಗುವ ಚಾನ್ಸಸ್ ಇದೆ ಅಂತ ಹೇಳಿ. ಅಮೃತೇಶ್ವರ ದೇವಸ್ಥಾನ ನಾಳೆ ಓಪನ್ ಆಗಿ ಇರತ್ತಾ ಅಥವಾ ಅಲ್ಲೂ ಕೂಡ ಕ್ಲೋಸ್ ಆಗಿರುತ್ತಾ, ಭಕ್ತರಿಗೆ ಯಾವ ರೀತಿಯಾದಂತಹ ಒಂದು ಈ ಒಂದು ಪೂಜೆ ಮಾಡೋದಕ್ಕೆ ಅವಕಾಶಗಳನ್ನು ಕಲ್ಪಿಸಲಾಗುತ್ತೆ ಅಂತ? ಖಂಡಿತ ನವಿತಾ, ನಾಳೆ ಮೈಸೂರಿನಲ್ಲಿ ಸೂರ್ಯಗ್ರಹಣದ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ. ಮೈಸೂರಿನ ಚಾಮುಂಡಿ ಬೆಟ್ಟವೂ ಸೇರಿದಂತೆ ಮೈಸೂರಿನ ನಂಜನಗೂಡು ದೇವಾಲಯ ಹಾಗೂ ಇತರೆ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ. ಕೆಲವು ದೇವಾಲಯಗಳಲ್ಲಿ ಸಂಪ್ರದಾಯಬದ್ಧವಾದಂಥ ಪೂಜೆ ನೆರವೇರಿದ್ರೆ, ಕೆಲವು ದೇವಾಲಯಗಳಲ್ಲಿ ಗ್ರಹಣದ ಸಂದರ್ಭದಲ್ಲೂ ಪೂಜೆ ನೆರವೇರುತ್ತೆ, ಕೆಲವು ದೇವಾಲಯದಲ್ಲಿ ಗ್ರಹಣದ ಸಂದರ್ಭದಲ್ಲಿ ದೇವಾಲಯವನ್ನು ಮುಚ್ಚಿರಲಾಗುತ್ತೆ. ನಾವೀಗ ಅಮೃತೇಶ್ವರ ದೇವಾಲಯದ ಒಳಭಾಗದಲ್ಲಿ ನಿಂತಿದ್ದೇವೆ, ನೀವು ದೃಶ್ಯಗಳನ್ನು ಸಹ ನೋಡ್ಬೋದು. ನಾಳೆ ಇಲ್ಲಿ ಗ್ರಹಣದ ಸಂದರ್ಭದಲ್ಲಿ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ, ಮತ್ತು ಗ್ರಹಣ ಮುಗಿದ ನಂತರ ಒಂದು ವಿಶೇಷವಾದ ಶಾಂತಿ ಪೂಜೆಯೂ ಸಹ ನೆರವೇರುತ್ತೆ. ನವಿತಾ, ನಾವು ದೃಶ್ಯಗಳಲ್ಲಿ ನೋಡ್ಬೋದು ಕಂಕಣ ಸೂರ್ಯಗ್ರಹಣದ ವಿಶೇಷ ಪೂಜಾ ಕೈಂಕರ್ಯಗಳ ಮಾಹಿತಿಯನ್ನು ದೇವಾಲಯದ ಮುಂಭಾಗದಲ್ಲಿ ಒಂದು ಫ್ಲೆಕ್ಸ್ ಮೂಲಕ ಅಳವಡಿಸಿ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಇಲ್ಲಿ ಯಾವ್ಯಾವಾಗ ಮತ್ತು ಯಾವ ಸಂದರ್ಭದಲ್ಲಿ ಯಾವ ಪೂಜೆಯನ್ನು ಮಾಡಬೇಕು ಮತ್ತು ಯಾವ ರಾಶಿಯವರಿಗೆ ಯಾವ ಪೂಜೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಮಾಹಿತಿಯನ್ನು ಒದಗಿಸಲಾಗಿದೆ. ಸ್ಪರ್ಶಕಾಲ ಬೆಳಗ್ಗೆ 8-7 ರಿಂದ 8-7 ರಿಂದ ಆರಂಭವಾದರೆ ಮಧ್ಯಕಾಲ 9:37 ಇದೆ ಮತ್ತು ಮೋಕ್ಷಕಾಲ
ಕಾಲ 11:08 ಇದೆ ಮತ್ತು ಕೆಳಕಂಡ ರಾಶಿಯವರಿಗೆ ಶಾಂತಿ ಮಾಡಬೇಕು ಅಂದರೆ ಮೂಲ ನಕ್ಷತ್ರ ಮುಖ್ಯ ಅಶ್ವಿನಿ ಜ್ಯೇಷ್ಠ ಮತ್ತು ಪೂರ್ವಾಷಾಢ ನಕ್ಷತ್ರದವರಿಗೆ ಇಲ್ಲಿ ಶಾಂತಿ ಹೋಮವನ್ನು ನೆರವೇರಿಸಲಾಗುತ್ತೆ. ಗ್ರಹಣದ ಶಾಂತಿ ಹೋಮವನ್ನು ಸಹ ಬೆಳಿಗ್ಗೆ 10:30 ಪ್ರಾರಂಭ ಮಾಡಿ ನೆರವೇರಿಸಲಾಗುತ್ತೆ. ಅದನ್ನು ಹೊರತುಪಡಿಸಿದರೆ ಚಾಮುಂಡಿ ಬೆಟ್ಟದಲ್ಲೂ ಸಹ ವಿಶೇಷವಾದಂಥ ಪೂಜೆ ನೆರವೇರುತ್ತೆ. ಅಲ್ಲಿ ಗ್ರಹಣದ ಸಂದರ್ಭದಲ್ಲಿ ಭಕ್ತರಿಗೆ ದರ್ಶನದ ಅವಕಾಶವನ್ನು ನಿರಾಕರಣೆ ಮಾಡಿ ಆ ಸಂದರ್ಭದಲ್ಲಿ ಶಕ್ತಿ ದೇವತೆಗೆ ಒಂದು ವಿಶೇಷ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಅದಾದ ನಂತರ ಮತ್ತೆ ಇಡೀ ದೇವಾಲಯವನ್ನು ಶುದ್ಧೀಕರಿಸಿ ಮತ್ತೆ ಭಕ್ತರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಇದೇ ರೀತಿ ಮೈಸೂರಿನ ಬಹುತೇಕ ದೇವಾಲಯಗಳಲ್ಲಿ ಸಾಂಪ್ರದಾಯಿಕ ಪೂಜೆ ಅಂದರೆ ಗ್ರಹಣದ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಪೂಜೆಯನ್ನು ನೆರವೇರಿಸಲಾಗ್ತಾ ಇದ್ದು ಬಹುತೇಕ ದೇವಾಲಯಗಳು ಬಂದಾಗುತ್ತೆ. ನವಿತಾ, ಓಕೆ, ಒಂದು ರೀತಿಯಲ್ಲಿ ಭಕ್ತರಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆಯಾ ಎಲ್ಲಾ ದೇವಸ್ಥಾನಗಳಲ್ಲೂ ಹೇಗೆ ಅಂತ ಹೇಳಿ ಗುಟ್ಟಪ್ಪ? ಖಂಡಿತವಾಗಿಯೂ ನವಿತಾ, ನಾವೀಗ ನಿಮಗೆ ಇದರಲ್ಲಿ ತೋರಿಸಿದ ಹಾಗೆ ದೇವಾಲಯದ ಮುಂಭಾಗ ಫ್ಲೆಕ್ಸ್ಗಳಲ್ಲಿ ಏನು ಸೂರ್ಯಗ್ರಹಣದ ಮತ್ತು ಪೂಜೆಗಳ ವಿವಿಧ ಮಾಹಿತಿಗಳನ್ನು ನೀಡಲಾಗ್ತಾ ಇದೆ ಮತ್ತು ಯಾವ್ಯಾವ ದೇವಾಲಯಗಳಲ್ಲಿ ದೇವಾಲಯ ಬಂದಾಗಿರುತ್ತೆ ಮತ್ತು ಎಷ್ಟೊತ್ತಿಗೆ ಬಾಗಿಲು ತೆರೆಯುತ್ತೆ ಎಷ್ಟೊತ್ತಿಗೆ ಬಾಗಿಲು ಹಾಕುತ್ತೆ ಇವೆಲ್ಲದರ ಮಾಹಿತಿಯನ್ನು ಹೊರಭಾಗದಲ್ಲಿ ಫ್ಲೆಕ್ಸ್ಗಳ ಮುಖಾಂತರ ಮತ್ತು ಬೇರೆ ಬೇರೆ ವಿಭಾಗದಲ್ಲಿ ಮತ್ತು ಪತ್ರಿಕೆಗಳ ಮುಖಾಂತರ ಮಾಧ್ಯಮಗಳ ಮುಖಾಂತರ ನೀಡ್ತಾ ಇದ್ದಾರೆ. ಅವೆಲ್ಲವನ್ನು ಹೊರತುಪಡಿಸಿ ಸಾರ್ವಜನಿಕರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ನೋಡ್ಬೋದು. ಇಲ್ಲಿ ಸಾರ್ವಜನಿಕರೇ ದೇವಾಲಯಗಳಿಗೆ ಆಗಮಿಸ್ತಾರೆ, ಅವರೆಲ್ಲರೂ ಸಹ ಬಂದು ಅಲ್ಲಿರುವಂಥ ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರನ್ನು ಮಾತನಾಡಿಸಿ ನಾಳೆ ಗ್ರಹಣಗಳಿಗೆ ಶಾಂತಿ ಹೋಮ ಮತ್ತು ವಿಶೇಷ ಪೂಜೆಗಳಿಗೆ ರಶೀತಿಯನ್ನು ಸಹ ಪಡ್ಕೊಳ್ತಾ ಇದ್ದಾರೆ. ನವಿತಾ, ಓಕೆ, ಫೈನ್, ಥ್ಯಾಂಕ್ ಯು ಪುಟ್ಟಪ್ಪ ಡೀಟೇಲ್ಸ್ಗೆ. ಈಗ ನೀವು ಗಮನಿಸ್ತಾ ಇದ್ದೀರಾ, ಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಕೇರಳಕ್ಕೆ ಹೋಗಿ ಪೂಜೆಯನ್ನ ಮಾಡಿದ್ರು ಬಿ ಎಸ್ ಯಡಿಯೂರಪ್ಪ ಅವರು ಅಂತ ಹೇಳಿ. ಇವತ್ತು ಕೂಡ ಮೂಡುಬಿದ್ರೆಗೆ ಹೋಗಿದ್ರು, ಕಂಬಳಕ್ಕೆ ಅಲ್ಲಿ ಒಂದು ರೀತಿಯಲ್ಲಿ ಚಾಲನೆಯನ್ನ ಕೂಡ ಅವರು ನೀಡಿರೋದನ್ನ ಗಮನಿಸಿದ್ವಿ. ಇನ್ನು ಈ ಒಂದು ಸೂರ್ಯಗ್ರಹಣ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿಯನ್ನು ಕೂಡ ಕೊಡ್ತಾ ಇದ್ದಾರೆ ಬಿ ಎಸ್ ಯಡಿಯೂರಪ್ಪ. ಹಾಗೆಯೇ ಗೃಹ ಸಚಿವರಂತಹ ಬಸವರಾಜ ಬೊಮ್ಮಾಯಿ, ಶೋಭಾ ಕರಂದ್ಲಾಜೆ ಅವರು ಕೂಡ ಈಗ ಒಂದು ರೀತಿಯಲ್ಲಿ ದಾನವನ್ನ ಮಾಡ್ತಾ ಇರುವಂಥದ್ದು. ದಾನ ಕರುಗಳಿಗೆ ಹಸುಗಳಿಗೆ ಈಗಾಗಲೇ ಆಹಾರವನ್ನು ನೀಡುವುದನ್ನು ಕೂಡ ಗಮನಿಸಬಹುದು. ಗೋಪೂಜೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ಈಗಾಗಲೇ ನೋಡ್ತಾ ಇದ್ದೀರಾ. ಸೂರ್ಯಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ಕೂಡ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಈಗಾಗಲೇ ಮೂಡುಬಿದ್ರೆಯಲ್ಲಿ ಜೋಳಕೆರೆ ಕಂಬಳ ಇರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಚಾಲನೆಯನ್ನು ಕೂಡ ನೀಡಲಾಗಿದೆ. ಜೋಳಕೆರೆ ಕಂಬಳ ಇಡೀ ಒಂದು ಕರಾವಳಿಯಲ್ಲಿ ಬಹಳ ಜಾನಪದ ಕ್ರೀಡೆ ಕೂಡ ಹೌದು. ಈ ಒಂದು ಹಿನ್ನೆಲೆಯಲ್ಲಿ ಕಂಬಳಕ್ಕೆ ಕೂಡ ಚಾಲನೆಯನ್ನ ನೀಡಲಾಗುತ್ತೆ. ಆ ನಂತರ ಕಂಬಳ ನಡೆಯುತ್ತೆ. ನೀವು ಗಮನಿಸ್ತಾ ಇದ್ದೀರಾ, ಕೋಣೆಗಳಿಗೆ ಕೂಡ ಅಲ್ಲಿ ಈ ಒಂದು ಕಂಬಳದ ಮೂಲಕ ಜಾನಪದ ಕ್ರೀಡೆಯನ್ನು ಉತ್ತೇಜಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ. ರೈತರು ತಾವು ಬೆಳೆದಂತಹ ಬೆಳೆ ಬೆಳೆದ ನಂತರ ಮಾಡುವಂತಹ ಜೋಕರೆ ಕಂಬಳ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಈಗಾಗಲೇ ಬಿ ಎಸ್ ಯಡಿಯೂರಪ್ಪ ಅವರು ಗೋವುಗಳಿಗೆ ಪೂಜೆಯನ್ನ ಮಾಡಿದ್ರು. ಪೂಜೆಯನ್ನ ಸಲ್ಲಿಸಿದ ನಂತರ ಈಗ ಅನೇಕ ಕಾರ್ಯಕ್ರಮಗಳು ಕೂಡ ನೆರವೇರಲಿದೆ. ಈಗಾಗಲೇ ಗೋಪೂಜೆಯನ್ನು ಕೂಡ ನಡೆಸಲಾಗಿರುವಂತಹ ದೃಶ್ಯಗಳನ್ನ ಗಮನಿಸಿದ್ವಿ. ಮಹಾಗಣಪತಿ ಅಥರ್ವ ಶೀರ್ಷ ಯಾಗ ಕೂಡ ಅಲ್ಲಿ ನಡೀತಾ ಇದೆ. ಸಹಸ್ರಮಾನ ನವಕುಂಡ ಮಹಾಗಣಪತಿ ಅಥರ್ವ ಶೀರ್ಷ ಯಾಗದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಪಾಲ್ಗೊಳ್ತಾ ಇದ್ದಾರೆ. ಹಾಗೆಯೇ ಗೃಹ ಸಚಿವರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಹಾಗೆಯೇ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಕೂಡ ಪಾಲ್ಗೊಳ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ನಾಳೆ ಮಹಾಕಂಕಣ ಸೂರ್ಯಗ್ರಹಣ ಕೂಡ ನಡೆಯಲಿದೆ. ಈ ಕಂಕಣ ಸೂರ್ಯಗ್ರಹಣದ ಹಿನ್ನೆಲೆಯಲ್ಲಿ ಸಾಕಷ್ಟು ಪೂಜೆ ಪುನಸ್ಕಾರಗಳಲ್ಲಿ ಈಗಾಗಲೇ ಬಿ ಎಸ್ ಯಡಿಯೂರಪ್ಪ ಅವರು ತೊಡಗಿಸಿಕೊಂಡಿರೋದನ್ನು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಬಿಜೆಪಿಯ ಮುಖಂಡರುಗಳು ಸಚಿವರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಪಾಲ್ಗೊಂಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಉಡುಪಿಯ ಕೃಷ್ಣ ಮಠದಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಇನ್ನು ಈಗಾಗಲೇ ಸಹಸ್ರಕುಂಡ ಯಾಗ ಕೂಡ ಅಲ್ಲಿ ನಡೀತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಈಗಾಗಲೇ ನೋಡಬಹುದು ಒಂದು ರೀತಿಯಲ್ಲಿ ಈ ಸೂರ್ಯಗ್ರಹಣ ಬಹಳ ಅಪಾಯಕಾರಿ ಅಂತ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ. ಕೃಷ್ಣದೇವರ ಮಠದ ದೃಶ್ಯಗಳನ್ನು ನೀವು ಈಗಾಗಲೇ ನೋಡಬಹುದು. ಇನ್ನು ಉಡುಪಿಯಲ್ಲಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ವಿಶೇಷ ಪೂಜೆಯನ್ನು ಕೂಡ ಇವತ್ತು ಸಲ್ಲಿಸಿದ್ದಾರೆ. ಈ ವಿಶೇಷ ಪೂಜೆಯನ್ನು ಸಲ್ಲಿಸಿದ ನಂತರ ಯಾವ ರೀತಿಯಾಗಿ ಈಗಾಗಲೇ ಕಂಕಣ ಸೂರ್ಯಗ್ರಹಣ ಇದೆ, ಅದರಲ್ಲಿ ಕೂಡ ಅವರ ರಾಶಿ ಕೂಡ ವೃಶ್ಚಿಕ ಅನುರಾಧ ನಕ್ಷತ್ರ ಇರುವಂತಹ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನು ಅವರಿಗೆ ಸಲ್ಲಿಕೆ ಮಾಡಬೇಕು ಅಂತ ಜ್ಯೋತಿಷಿಗಳು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಹೋಮ ಹವನಗಳನ್ನು ನಡೆಸಿದ ನಂತರ ಬೇರೆ ಬೇರೆ ದೇವಸ್ಥಾನಗಳಿರುವಂತಹ ಬಿ ಎಸ್ ಯಡಿಯೂರಪ್ಪ ಇವತ್ತು ಮತ್ತೆ ಕರಾವಳಿಯ ಕಡೆ ತೆರಳಿದ್ದಾರೆ. ಕರಾವಳಿಗೆ ತೆರಳಿ ಅಲ್ಲಿ
ಮೂಡುಬಿದಿರೆಗೆ ಕೂಡ ತೆರಳಿ ಅಲ್ಲಿ ಜೋಡಗಿರಿ ಕಂಬಳಕ್ಕೆ ಚಾಲನೆ ಕೊಟ್ಟರು. ಈಗ ಉಡುಪಿಯಲ್ಲಿದ್ದಾರೆ. ಕೃಷ್ಣ ಮಠದಲ್ಲಿರುವಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಉಡುಪಿಯ ಕೃಷ್ಣ ಮಠದಲ್ಲೂ ಕೂಡ ಗೋಪೂಜೆಯನ್ನು ಕೂಡ ಈಗ ನೆರವೇರಿಸಿದ್ರು. ಬಿಎಸ್ ಯಡಿಯೂರಪ್ಪ ಅವರು ಲೋಕ ಕಲ್ಯಾಣಾರ್ಥ ವಿಶೇಷ ಪೂಜೆಯನ್ನು ಕೂಡ ನಡೆಸಲಾಗ್ತಾ ಇದೆ, ನೆರವೇರಿಸಲಾಗ್ತಾ ಇದೆ. ಯಾಕಂದ್ರೆ ನಾವು ಗಮನಿಸಿದ್ವಿ 2019ರಲ್ಲಿ ಯಾವ ರೀತಿಯಾಗಿ ಪ್ರವಾಹ ಬಂದು ಇಡೀ ಒಂದು ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು, ಕರಾವಳಿ ಭಾಗ ಆಗಿರ್ಬೋದು, ಎಲ್ಲ ಕಡೆ ಒಂದು ಪ್ರವಾಹದ ಪರಿಸ್ಥಿತಿಯಿಂದಾಗಿ ಜನಜೀವನ ಯಾವ ರೀತಿಯಾಗಿ ಅಸ್ತವ್ಯಸ್ತ ಆಗಿ ಹೋಗಿತ್ತು, ಜನರ ಬದುಕು ಮೂರಾಬಟ್ಟೆಯಾಗಿ ಹೋಗಿದ್ದನ್ನು ನಾವು ಗಮನಿಸಿದ್ವಿ. ಒಂದು ರೀತಿಯಲ್ಲಿ ಜ್ಯೋತಿಷಿಗಳು ಹೇಳುವ ಪ್ರಕಾರ ಅದು ಕೂಡ ಗ್ರಹಣದ ಎಫೆಕ್ಟ್ ಅಂತಾನೆ ಹೇಳಲಾಗುತ್ತೆ. ಸೊ ಈ ಗ್ರಹಣ ಯಾವುದೇ ರೀತಿಯಲ್ಲೂ ಅಪಾಯಕಾರಿ ಆಗದೇ ಇರಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಾಗ್ತಾ ಇದೆ. ದೇವರನ್ನ ಕೂಡ ಪೂಜೆ ಮಾಡುವುದ್ರ ಮೂಲಕ ಅದರ ಎಫೆಕ್ಟ್ ಅನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಅನ್ನುವಂತಹ ನಂಬಿಕೆ ಜನರಲ್ಲಿದೆ. ಇಡೀ ದೇಶ ಲೋಕ ಕಲ್ಯಾಣ ಆಗಲಿ, ಸುಭಿಕ್ಷವಾಗಿರಲಿ, ಯಾವುದೇ ಸಮಸ್ಯೆಗಳು ಬರದೇ ಇರಲಿ ಅಂತ ಹೇಳಿ ವಿಶೇಷ ಪೂಜೆ ಹೋಮ ಹವನಗಳನ್ನ ನಡೆಸಲಾಗ್ತಾ ಇದೆ. ಗೋಪೂಜೆಗಳನ್ನು ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸಬಹುದು. ಈಗಾಗಲೇ ಒಂದಷ್ಟು ಜನರಿಗೆ ಜ್ಯೋತಿಷಿಗಳು ಆಲ್ರೆಡಿ ಸಲಹೆಯನ್ನು ಕೊಟ್ಟಿರ್ತಾರೆ, ದಾನ ಮಾಡಿ, ಗೋಪೂಜೆ ಮಾಡಿ ಅನ್ನುವಂತಹ ಒಂದು ಸಲಹೆಗಳನ್ನು ಕೂಡ ಕೊಟ್ಟಿರುವುದನ್ನು ನಾವು ಗಮನಿಸಬಹುದು. ಕಂಕಣ ಸೂರ್ಯಗ್ರಹಣದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಯಾವ ಪಕ್ಷದವ್ರಿ ನೀವು? ಮೊನ್ನೆ ಸಿದ್ದರಾಮಯ್ಯ ಅವ್ರ ಪಕ್ಷದಲ್ಲಿ ಮುಂದೆ ಕೂತ್ಕೊಂಡು ಮಾತಾಡಿದ್ರಿ, ಹೌದು ಹುಲಿ ಅಂತ. ಇಲ್ಲಿ ಬಂದು ಹುಲಿ ಅಂತ ಇದ್ದೀರಿ, ರಾಜ ಹುಲಿ, ರಾಜ ಹುಲಿ ಸ್ವಾಮಿ. ಸಿಲಿ ಪಾಯಿಂಟ್ಸ್ ಭಾನುವಾರ ರಾತ್ರಿ 8ಕ್ಕೆ. ಪ್ರಶ್ನೆ 1, ಸಿಎಎ ಮತ್ತು ಎನ್ಆರ್ಸಿಯಿಂದ ಭಾರತೀಯ ಮುಸ್ಲಿಮರಿಗೆ ತೊಂದರೆ ಆಗುತ್ತಾ? ಭಾರತದ ಯಾವುದೇ ಧರ್ಮದ ವ್ಯಕ್ತಿಗಳು ಸಿಎಎ ಮತ್ತು ಎನ್ಆರ್ಸಿ ಬಗ್ಗೆ ಆತಂಕ ಪಡಬೇಕಿಲ್ಲ. ಪ್ರಶ್ನೆ 2, ಧರ್ಮದ ಆಧಾರದ ಮೇಲೆ ಜನರನ್ನ ದೇಶದಿಂದ ಹೊರಹಾಕಲಾಗ್ತಿದೆಯಾ? ಪೌರತ್ವ ಕಾಯ್ದೆ ಧರ್ಮಕ್ಕೆ ಸಂಬಂಧಿಸಿದಲ್ಲ, ಜಾತಿ ಧರ್ಮದ ಆಧಾರದಲ್ಲಿ ಎನ್ಆರ್ಸಿ ಜಾರಿಯಿಲ್ಲ. ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿದ ಮಾತ್ರಕ್ಕೆ ದೇಶದಿಂದ ಹೊರಗಿಡಲಾಗುವುದಿಲ್ಲ. ಪ್ರಶ್ನೆ 3, ಪೌರತ್ವ ನಿರ್ಧರಿಸೋದು ಹೇಗೆ? ಸರ್ಕಾರದ ಕೈಯಲ್ಲಿ ಪೌರತ್ವದ ಹಕ್ಕಿದೆಯೇ? 2009ರಲ್ಲಿ ಜಾರಿಯಾದ ಪೌರತ್ವ ಕಾಯ್ದೆ 1955ರ ನಿಯಮಾನುಸಾರವೇ ಪೌರತ್ವ ನಿರ್ಧಾರ. ಒಟ್ಟು 5 ಅಂಶಗಳ ಆಧಾರದಲ್ಲಿ ನಿರ್ಧಾರ: ಜನ್ಮಸ್ಥಳ ದಾಖಲೆ, ಕುಟುಂಬದ ಮೂಲ, ನೋಂದಣಿ ದಾಖಲೆ, ಸಹಜ ಕಾಲಾವಧಿ ವಾಸ, ಗಡಿಗಳ ಸಂಯೋಜನೆ ಆಧಾರದಲ್ಲಿ. ಪ್ರಶ್ನೆ 4, ಎನ್ಆರ್ಸಿ ಜಾರಿಯಾದಾಗ ಪೌರತ್ವ ಸಾಬೀತಿಗೆ ಪೋಷಕರ ಜನ್ಮ ದಾಖಲೆ ನೀಡಬೇಕೆ? ಪೌರತ್ವ ದೃಢೀಕರಿಸಲು ಜನನ ಪ್ರಮಾಣ ಪತ್ರ ಸಾಕು. ದಾಖಲೆ ಇಲ್ಲದಿದ್ದರೆ ಪೋಷಕರ ಜನ್ಮ ದಿನಾಂಕ, ಸ್ಥಳ ವಿವರ ಬೇಕು. ತಂದೆ ತಾಯಿ ಜನ್ಮ ದಾಖಲೆ ಬೇಕೇ ಬೇಕು ಅಂದೇನಿಲ್ಲ, ಜನನಕ್ಕೆ ಸಂಬಂಧಿಸಿದ ಯಾವುದೇ ದಾಖಲೆ ಸಾಕು. ವೋಟರ್ ಐಡಿ, ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಡಿಎಲ್, ಶಾಲಾ ದಾಖಲೆ, ಮನೆ ಜಮೀನು ದಾಖಲೆ ಕೊಡಬೇಕು. ಪ್ರಶ್ನೆ 5, ಎನ್ಆರ್ಸಿ ಜಾರಿಯಾದ ಮೇಲೆ ಪೌರತ್ವ ಸಾಬೀತಿಗೆ ಪೂರ್ವಜರ 1971ರ ಹಿಂದಿನ ದಾಖಲೆ ಒದಗಿಸಬೇಕೆ? 1971ಕ್ಕಿಂತ ಹಿಂದಿನ ಪೂರ್ವಜರ ಬಗ್ಗೆ ದಾಖಲೆ ಬೇಕಿಲ್ಲ. ಈ ದಾಖಲೆ ಕೇವಲ ಅಸ್ಸಾಂ ರಾಜ್ಯಕ್ಕೆ ಮಾತ್ರ ಅನ್ವಯಿಸುತ್ತದೆ. ಇತರೆ ರಾಜ್ಯಗಳಲ್ಲಿ 2003ರ ಪೌರತ್ವ ಕಾನೂನಿನಡಿ ಚೀಟಿ, ರಾಷ್ಟ್ರೀಯ ಪೌರತ್ವ ಗುರುತಿನ ಚೀಟಿ ನೀಡಲಾಗುವುದು. ಪ್ರಶ್ನೆ 6, ಒಬ್ಬ ವ್ಯಕ್ತಿ ಅವಿದ್ಯಾವಂತನಾಗಿದ್ದು ಆತನ ಬಳಿ ದಾಖಲೆಗಳು ಇಲ್ಲದಿದ್ದಲ್ಲಿ ಏನು? ಸರ್ಕಾರಿ ಅಧಿಕಾರಿಗಳಿಂದ ಕಾಲಾವಕಾಶ, ಗುರುತಿಗಾಗಿ ಸಾಕ್ಷಿ ಕರೆತರಲು ಅವಕಾಶ ನೀಡುತ್ತಾರೆ. ಇತರೆ ಗುರುತಿನ ಚೀಟಿ ಸಮುದಾಯದ ಸಾಕ್ಷಿ ಒಳಗೊಂಡಿರುತ್ತೆ. ಯಾವುದೇ ಭಾರತೀಯನನ್ನ ಸಂಕಷ್ಟಕ್ಕೆ ದೂಡಲ್ಲ. ಪ್ರಶ್ನೆ 7, ತೃತೀಯ ಲಿಂಗಿಗಳು, ನಾಸ್ತಿಕರು, ಆದಿವಾಸಿಗಳು, ಎಸ್ಸಿ ಎಸ್ಟಿ, ಮಹಿಳೆಯರು, ಭೂಹೀನರು, ಜಮೀನು ದಾಖಲೆ ಇಲ್ಲದವರನ್ನ ಎನ್ಆರ್ಸಿ ಅನ್ವಯ ದೇಶದಿಂದ ಹೊರಹಾಕಲಾಗುತ್ತಾ? ಈ ವರ್ಗದ ಯಾರಿಗೂ ಎನ್ಆರ್ಸಿ ಅಡಿ ತೊಂದರೆ ನೀಡಲಾಗುವುದಿಲ್ಲ. ನ್ಯೂಸ್ 18 ಕಳಕಳಿ. ಸಿಎಎ ಎನ್ಆರ್ಸಿ ವಿರೋಧಿಸಿ ಪ್ರತಿಭಟನೆ, ಹಿಂಸಾಚಾರ ನಡೆಯುತ್ತಿದೆ. ಸಮಾಜದಲ್ಲಿ ಶಾಂತಿ ಕಾಪಾಡುವುದು ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸರ್ಕಾರದ ನಿರ್ಧಾರ, ಕಾಯ್ದೆಗಳ ಬಗ್ಗೆ ಯಾವುದೇ ಅನುಮಾನಗಳಿದ್ದರೆ ಸರ್ಕಾರದೊಂದಿಗೆ ಚರ್ಚಿಸಿ ಪರಿಹರಿಸಿಕೊಳ್ಳಬಹುದು. ಯಾರೂ ಕೂಡ ಯಾವುದೇ ಗಾಳಿ. ಕಂಕಣ ಸೂರ್ಯಗ್ರಹಣ ನಾಳೆ ಸಂಭವಿಸಲಿರುವಂತಹ ಹಿನ್ನೆಲೆಯಲ್ಲಿ ಸೂರ್ಯಗ್ರಹಣ ವೀಕ್ಷಣೆಗೆ ನೆಹರು ತಾರಾಲಯದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. 5 ಟೆಲಿಸ್ಕೋಪ್ ಮೂಲಕ ಗ್ರಹಣದ ವೀಕ್ಷಣೆಗೆ ಅಲ್ಲಿ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ.
ಸಿಲೋಸ್ಟಾಟ್ ಸೋಲಾರ್ ಗ್ಲಾಸ್ಗಳ ವಿತರಣೆಯನ್ನು ಯಾರ್ಯಾರು ಅಲ್ಲಿ ಬರ್ತಾರೆ ನಾಳೆ ಈ ಒಂದು ಸೂರ್ಯಗ್ರಹಣವನ್ನು ವೀಕ್ಷಣೆ ಮಾಡೋದಕ್ಕೆ ಆ ಒಂದು ಅವಕಾಶವನ್ನು ಕೂಡ ಈಗಾಗಲೇ ವಿಜ್ಞಾನಿಗಳು ರೆಡಿ ಮಾಡಿಕೊಂಡಿದ್ದಾರೆ. ಇನ್ನು ನಾಳೆ ಬೆಂಗಳೂರಲ್ಲಿ ಗೋಚರಿಸೋದು ಸ್ವಲ್ಪ ಡೌಟ್ ಅಂತ ಹೇಳಲಾಗ್ತಾ ಇದೆ, ಯಾಕಂದರೆ ಮೋಡ ಮುಸುಕಿದ ವಾತಾವರಣ ಕೂಡ ಕಂಡು ಬರುತ್ತೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾಳೆ ಸೂರ್ಯಗ್ರಹಣ ನೋಡೋದಕ್ಕೆ ಸಿಗೋದು ಕಷ್ಟ ಅಂತ ನೆಹರು ತಾರಾಲಯದ ನಿರ್ದೇಶಕ ಪ್ರಮೋದ್ ಗಲಗಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ ಈ ರೀತಿ ಸೂರ್ಯಗ್ರಹಣ ಆಗುತ್ತೆ. ಆದರೆ ಎಷ್ಟು ದೂರದಲ್ಲಿ ಸೂರ್ಯ ಇದ್ದಾನೆ, ಎಷ್ಟು ದೂರದಲ್ಲಿ ಭೂಮಿಯಿಂದ ಚಂದ್ರ ಇದ್ದಾನೆ ಅನ್ನೋದ್ರ ಮೇಲೆ ಇದು ಕಂಕಣ ಸೂರ್ಯಗ್ರಹಣನ ಅಥವಾ ಪಾರ್ಶ್ವ ಸೂರ್ಯಗ್ರಹಣನ ಅಥವಾ ಖಗ್ರಾಸ ಸೂರ್ಯಗ್ರಹಣನ ಅನ್ನೋದು ನಿರ್ಧಾರ ಆಗುತ್ತೆ. ಯಾರೂ ಭಯ ಪಡ್ದೇ ಅವಕಾಶ ಆದರೆ ಈ ವಾತಾವರಣ ತುಂಬ ತಿಳಿಯಾಗಿದ್ದು ನಿಮಗೆ ಸೂರ್ಯಗ್ರಹಣ ಕಾಣಿಸುವಂಥದ್ದಿದ್ರೆ ದಯವಿಟ್ಟು ನೋಡಿ, ಈ ಪ್ರಕ್ರಿಯೆಯಿಂದ ನೀವು ತಿಳ್ಕೊಳ್ಳೋದು ತುಂಬಾನೇ ಇದೆ. ಏನೋ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಡಾಕ್ಟರ್ ಚೆಲುವಪಿಳ್ಳೆ ಅಯ್ಯಂಗಾರ್ ನಾಳಿನ ಗ್ರಹಣದ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ. ಕಂಕಣ ಸೂರ್ಯಗ್ರಹಣ ಅಂದ್ರೆ ಬಳೆಯಂತೆ ಸೂರ್ಯನ ಬೆಳಕು ಕಾಣುತ್ತೆ, ಚಂದ್ರಮಂಡಲ ಸೂರ್ಯಮಂಡಲವನ್ನು ಮುಚ್ಚುತ್ತೆ ಭೂಮಿಯಿಂದ ನೋಡಿದ್ರೆ. ಸೊ ಇಂತಹ ಒಂದು ಅದ್ಭುತವಾದಂತಹ ಖಗೋಳ ವಿದ್ಯಮಾನ 26ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ನಡೀತಾ ಇದೆ. ಇದನ್ನು ಅತ್ಯಂತ ಶ್ರೇಷ್ಠವಾದದ್ದು. ಈ ಗ್ರಹಣ ನಡೆಯೋದರಿಂದ ಅನೇಕ ನೈಸರ್ಗಿಕವಾದ ಉತ್ಪಾತಗಳು, ನಿಸರ್ಗದ ಮೇಲೆ ಅನೇಕ ವಿಚಾರಗಳು, ರಾಜ ರಾಷ್ಟ್ರದ ಮೇಲೆ ಅನೇಕ ವಿಚಾರಗಳು, ಮತ್ತು ಇಂಡಿವಿಜುವಲ್ ಪ್ರತಿಯೊಬ್ಬ ವೈಯಕ್ತಿಕ ಜೀವಿಯ ಮೇಲೆ ವ್ಯತ್ಯಾಸಗಳು ಉಂಟಾಗುತ್ತೆ ಅಂತ ಹೇಳಿ ಜ್ಯೋತಿಷಾಸ್ತ್ರಗಳು ಹೇಳ್ತವೆ, ಧರ್ಮಶಾಸ್ತ್ರಗಳು ಬೇರೆ ಹೇಳ್ತವೆ. ಹಾಗಾಗಿ ಧರ್ಮಶಾಸ್ತ್ರವೇ ಬೇರೆ, ಜ್ಯೋತಿಷಾಸ್ತ್ರವೇ ಬೇರೆ, ಆಗಮಶಾಸ್ತ್ರವು ದೇವಸ್ಥಾನಗಳ ವಿಚಾರವನ್ನು ಹೇಳುತ್ತೆ. ಹಾಗಾಗಿ ಗ್ರಹಣವನ್ನು ಭಾರತೀಯರು 3 ದೃಷ್ಟಿಕೋನಗಳಿಂದ ನೋಡ್ತಾರೆ. 1, ಆಗಮಶಾಸ್ತ್ರದ ಪ್ರಕಾರ; 2, ಜ್ಯೋತಿಷಾಸ್ತ್ರದ ಪ್ರಕಾರ; 2, ಧರ್ಮಶಾಸ್ತ್ರದ ಪ್ರಕಾರ. ಯಾರಿಗೆ ಎಷ್ಟೆಷ್ಟರಲ್ಲಿ ಶ್ರದ್ಧೆ ಇದೆಯೋ ಅವರವರು ಅದನ್ನು ಆಚರಣೆ ಮಾಡ್ತಾರೆ. ಇನ್ನು ಈ ಗ್ರಹಣ ರಾಜಕೀಯದ ಮೇಲೆ ಪರಿಣಾಮ ಬೀರುತ್ತಾ? ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಗ್ರಹಣದ ಬಿಸಿ ತಟ್ಟುತ್ತಾ? ಜ್ಯೋತಿಷಿಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ನೋಡಿ. ರಾಜ ಕಾಲಸ್ಯ ಕಾರಣಂ ಎಂಬುದಾಗಿ ಹೇಳಿದ ಹಾಗೆ ನಮ್ಮ ರಾಜ್ಯದ ನಮ್ಮ ದೇಶದ ರಾಜರುಗಳು ಅಂತ ಏನಿದ್ದಾರೆ ಇವರೆಲ್ಲರೂ ಕೂಡ ಅತ್ಯಂತ ಸುಸಜ್ಜಿತವಾಗಿ ದೈಹಿಕ ಮಾನಸಿಕ ವ್ಯವಹಾರಿಕವಾದಂತಹ ಸುಸ್ಥಾನಗಳನ್ನು ಹೊಂದಿದಾಗ ಪ್ರಜೆಗಳೆಲ್ಲರೂ ಕೂಡ ಸರಿಯಾಗಿರುವುದಕ್ಕೆ ಶಕ್ಯ. ಆ ನಿಟ್ಟಿನಲ್ಲಿ ಪ್ರಸ್ತುತ ಪ್ರಸಂಗದಲ್ಲಿ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ವಿಚಾರವನ್ನು ಈ ಯಾವ ಷಡ್ಗ್ರಹ ಯೋಗದಿಂದ ಯುಕ್ತವಾದ ಕೇತುಗ್ರಸ್ತ ಸೂರ್ಯಗ್ರಹಣದಲ್ಲಿ ಧನುರಾಶಿಯಲ್ಲಿ ಸಂಭವಿಸುವ ಗ್ರಹಣದಲ್ಲಿ ರಾಷ್ಟ್ರಾಧಿಪತಿಯಾದಂತಹ ಗುರು ಅಸ್ತವಾದಾಗ ಯಾವ ರೀತಿಯಾದ ಫಲ ಇದೆ ಎಂಬುದಾಗಿ ತಿಳಿದುಕೊಳ್ಳುವುದಾದರೆ, ಸಾಮಾನ್ಯವಾಗಿ ವೃಶ್ಚಿಕ ರಾಶಿ ಎಂಬುದಾಗಿ ಇಲ್ಲಿವರೆಗೂ ಪ್ರಸಿದ್ಧವಾದದ್ದು, ಆ ವೃಶ್ಚಿಕ ರಾಶಿಯನ್ನು ಅನುಸರಿಸಿ ನಾವು ಹೇಳುವುದಾದರೆ ಮಿಶ್ರಫಲ ಅಂತಕ್ಕಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ. ಅನವಶ್ಯಕವಾಗಿ ಕೋಪಕ್ಕೆ ಈಡಾಗುವ ಪ್ರಸಂಗಗಳು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ. ಮನೆ ಎಲ್ಲ ಜನ ಏನು ಅಂದ್ಕೊಂಡ್ಬಿಡ್ತೇವೆ, ಹೊರಗಡೆ ಆಗುವ ತಾಪತ್ರಯಗಳು ಮಾತ್ರ ತಾಪತ್ರಯಗಳು, ದೊಡ್ಡ ದೊಡ್ಡ ಸ್ಥಾನದಲ್ಲಿರುವ ವ್ಯಕ್ತಿಗಳಿಗೆ ಕೌಟುಂಬಿಕದಲ್ಲಿರತಕ್ಕಂಥ ತಾಪತ್ರಯಗಳನ್ನು ತಾಪತ್ರಯಗಳೇ ಅಂತ ಪರಿಗಣಿಸುವುದಿಲ್ಲ. ಆ ಥರದ ಪ್ರಸಂಗಗಳಲ್ಲ. ಮನೆಯಲ್ಲಿಯೂ ಕೂಡ ವಿಶಿಷ್ಟವಾದಂತಹ ಕಲಹಗಳು, ಏರಿಳಿತಗಳು, ಭಿನ್ನಾಭಿಪ್ರಾಯಗಳು ಬರುವ ಸಂಭವವಿರುತ್ತದೆ. ಅಲ್ಲಿಯೂ ಕೂಡ ಒಳ್ಳೆಯ ತಿಳಿಯಾದ ವಾತಾವರಣವನ್ನು ಕಾಪಾಡಿಕೊಳ್ಳುವ ಅವಶ್ಯಕತೆ ನಮ್ಮ ಮುಖ್ಯಮಂತ್ರಿಗಳಿಗೆ ಇರ್ತಾ ಇದೆ. ಸಂಬಂಧಗಳು, ಮೊದಲೇದಾಗಿ ಬ್ಲಡ್ ರಿಲೇಷನ್ಶಿಪ್ ಅಂತ ಕರಿತೀವಿ, ಎರಡನೇದಾಗಿ ವ್ಯಾವಹಾರಿಕ ಸಂಬಂಧಗಳು, ಆ ಎರಡು ಸಂಬಂಧಗಳಲ್ಲಿಯೂ ಕೂಡ ಬಿರುಕುಂಟಾಗುವ ಪ್ರಸಂಗಗಳು ನಾವು ಈ ಯಾವ ಗ್ರಹಣ ಸಂಭವಿಸುವುದರಿಂದ ಬರ್ತಾ ಇರ್ತದೆ, ಅವುಗಳ ಬಗ್ಗೆ ವಿಶಿಷ್ಟವಾದ ಎಚ್ಚರಿಕೆಯನ್ನು ಅವರು ವಹಿಸಬೇಕಾಗ್ತದೆ. ಆಸ್ತಿಗೆ ಸಂಬಂಧಿತವಾದಂತಹ, ಋಣಕ್ಕೆ ಸಂಬಂಧಿತವಾದಂತಹ ವಿಷಯದಲ್ಲಿ ಹೊಸ ವಿಧವಾದ ತೊಂದರೆಗಳನ್ನು ಅನುಭವಿಸತಕ್ಕಂತಹ ಪ್ರಸಂಗಗಳು ಉಂಟಾಗುವ ಸಾಧ್ಯತೆಗಳು ಈ ಸಂದರ್ಭದಲ್ಲಿರುತ್ತದೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಬೇಕಾಗ್ತಾ ಇದೆ. ಹಣಕಾಸಿನ ಮುಗ್ಗಟ್ಟು ಬರತಕ್ಕಂತಹ ಸಂಭವಗಳು ಇರುತ್ತದೆ. ಅದಲ್ಲದೇನೆ, ಸೆಂಟ್ರಲ್ನಿಂದ ಮೇಲಿನಿಂದ ಅನವಶ್ಯಕವಾದಂತಹ ಒತ್ತಡಗಳು ಕೂಡ ಇವರಿಗೆ ಆಗ್ತಕ್ಕಂತಹ ಪ್ರಸಂಗಗಳು ಈ ಗ್ರಹಣ ಸಂಭವಿಸುವುದರಿಂದ ಷಡ್ಗ್ರಹ ಯೋಗದಿಂದ ಇರತಕ್ಕಂಥದ್ದು. ಅದನ್ನು ಕೂಡ ಅವರು ಅರಿತು ಸರಿಯಾಗಿ ನಿಭಾಯಿಸಬೇಕು, ನಿಭಾಯಿಸುವ ಶಕ್ತಿಯನ್ನು ಭಗವಂತ ಅವರಿಗೆ ಕೊರಡಲಿ ಎಂಬುದಾಗಿ ನಾವು ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ. ಮತ್ತು ಕೋಪದಿಂದ ಯಾವುದೇ ನಿರ್ಧಾರಗಳನ್ನು ಅವರು ಸರ್ವಥಾ ತೆಗೆದುಕೊಳ್ಳಬಾರದು,
ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರದಲ್ಲಿ ಕೋಪ ಮಿಶ್ರಿತವಾಗಿದ್ದರೆ, ಕೋಪದಿಂದ ಕೂಡಿದ್ರೆ ಅದರಿಂದ ಹಾನಿ ಅನುಭವಿಸಬೇಕಾಗ್ತದೆ. ಇನ್ನು ಸೂರ್ಯಗ್ರಹಣ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಶ್ರೀ ಕನಕ ದುರ್ಗಮ್ಮ ದೇವಾಲಯ ಎಂದಿನಂತೆ ಓಪನ್ ಆಗಿದೆ. ಗ್ರಹಣ ಮುಗಿದ ಬಳಿಕ ಶುದ್ಧಿ ಕಾರ್ಯದ ನಂತರ ತೆರೆಯಲಿದೆ ದೇವಾಲಯಗಳು. ಬಳ್ಳಾರಿಯಿಂದ ಈಗಾಗಲೇ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಲ್ಲಿ ಇನ್ನೂ ಕೂಡ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಅನ್ನೋದನ್ನ ನೋಡಬಹುದು. ಸೊ ಕನಕ ದುರ್ಗಮ್ಮ ದೇವಾಲಯದಲ್ಲಿ ಎಂದಿನಂತೆ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ. ಅದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ಅದರಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಬಳ್ಳಾರಿಯಲ್ಲೂ ಕೂಡ ಈ ಒಂದು ಕಂಕಣ ಸೂರ್ಯಗ್ರಹಣ ಹಿಂದುವಂತಹ ಹಿನ್ನೆಲೆಯಲ್ಲಿ ದೇವಸ್ಥಾನಗಳು ಓಪನ್ ಆಗಿರುತ್ತಾ ಅಥವಾ ಎಂದಿನಂತೆ ಪೂಜೆ ಪುನಸ್ಕಾರಗಳು ಆದ ನಂತರ ಕ್ಲೋಸ್ ಆಗುತ್ತಾ ಯಾವ ರೀತಿಯಾದಂತಹ ಒಂದು ಭಕ್ತರಿಗೆ ಮಾಹಿತಿಯನ್ನು ನೀಡಲಾಗ್ತಾ ಇದೆ? ನವಿತಾ, ಕೇತು ಸೂರ್ಯಗ್ರಹಣ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸೂರ್ಯಗ್ರಹಣ ಯಾವ ಮುಗಿಯುತ್ತೆ 12 ಗಂಟೆವರೆಗೂ ಕೂಡ ಬಳ್ಳಾರಿ ಜಿಲ್ಲೆಯ ಬಹುತೇಕ ದೇವಾಲಯಗಳು, ಅದರಲ್ಲೂ ಕೂಡ ವಿಶ್ವ ಪ್ರಸಿದ್ಧ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನ ಸೇರಿದಂತೆ ಕುರುವತ್ತಿ ದೇವಾಲಯ ಸೇರಿದಂತೆ ಕಟ್ಟೆ ಬಸವೇಶ್ವರ ಎತ್ತಿನ ಬೋದಳು ಹೀಗೆ ಎಲ್ಲ ಬಹುತೇಕ ದೇವಾಲಯಗಳು ಬಂದ್ ಇರ್ತದೆ. ಅಂದ್ರೆ ದರ್ಶನ ಭಾಗ್ಯ ಭಕ್ತರಿಗಿರೋದಿಲ್ಲ. 12 ಗಂಟೆಯ ನಂತರ ಶುದ್ಧಿ ಕಾರ್ಯ ನಂತರ ದರ್ಶನ ಭಾಗ್ಯ ಸಿಗುತ್ತೆ. ಆದ್ರೆ ಬಳ್ಳಾರಿಯ ಕನಕ ದುರ್ಗಮ್ಮ ದೇವಸ್ಥಾನ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಈ ದೇವಾಲಯಕ್ಕೆ ಭಕ್ತರು ಬರ್ತಾರೆ. ಆದ್ರೆ ಈ ದೇವಾಲಯದಲ್ಲಿ ನಾಳೆ ಎಂದಿನಂತೆ ದರ್ಶನ ಭಾಗ್ಯ ಇರುತ್ತೆ. ಈ ದೇವಾಲಯ ಯಾಕೆ ಸೂರ್ಯಗ್ರಹಣ ಇದ್ರೂ ಕೂಡ ಯಾಕೆ ತೆರೆದಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಸ್ವತಃ ಅರ್ಚಕರಿದ್ದಾರೆ. ಆ ಅರ್ಚಕರನ್ನೇ ಮಾತಾಡ್ತೀನಿ. ಯಾಕೆ ಸರ್ ಈಗ ಎಲ್ಲ ಕಡೆಗೂ ಕೂಡ ಸೂರ್ಯಗ್ರಹಣ ಹಿನ್ನೆಲೆಯಲ್ಲಿ ಬಂದಿರುತ್ತೆ ಮತ್ತು ದರ್ಶನ ಭಾಗ್ಯ ಇರೋದಿಲ್ಲ, ಆದ್ರೆ ಇಲ್ಲಿ ಮಾತ್ರ ಇರುತ್ತೆ, ಎಂದಿನಂತೆ ಇರುತ್ತೆ? ಇಲ್ಲಿ ಮುಂದೆಲಿಂದನೋ ಯಾವ ಗ್ರಹಣಕ್ಕೂ ಬಾಗ್ಲಾಕಲ್ಲ, ನಮ್ಮ ಹಿರಿಯರ ಕಡೆಯಿಂದ ಬಂದಿರೋ ವಿಷಯ ಇದು. ಇಲ್ಲಿ ಉದ್ಭವ ಮೂರ್ತಿ, ಆಮೇಲೆ ಅಮ್ಮನ ಬಂದು ನಾವು ನಾಗರ ಹುತ್ತು, ಈ ಹುತ್ತಿಗೆ ಪೂಜೆ ಮಾಡ್ತೀವಲ್ಲ, ಅದರಲ್ಲಿಂದ ಈ ಗ್ರಹಣ ಕಾಲದಲ್ಲಿ ಏನು ದೋಷಗಳು ಇರುತ್ತೋ ಅದು ನಮಗೆ ಸೀಮಿತ ಆಗಲ್ಲ ಅಂತೇಳಿ. ಮತ್ತು ಆ ಟೈಮಲ್ಲಿ ಭಕ್ತರು ಬಂದರೆ ಏನ ಯಾವುದಾದ್ರೂ ಬಿಡಿಸಲಾರ್ದಂಥ ಬಿಕ್ಕಟ್ಟುಗಳಿದ್ರೆ ಆ ಟೈಮಲ್ಲಿ ಇಲ್ಲಿ ಅಮ್ಮನವ್ರು ದರ್ಶನ ಪಡೆದುಕೊಂಡ್ರೆ ಆ ಬಿಕ್ಕಟ್ಟುಗಳು ಈಡೇರುತ್ತೆ ಅಂತೇಳಿ ಒಂದು ಪ್ರಬಲವಾದ ನಂಬಿಕೆ. ಅದು ಮುಂದೆಲಿಂದ ಹಾಗೆ ಬಂದಿದೆ, ಈಗನೂ ಹಾಗೆ ಮುಂದುವರೆಸ್ತಾ ಇದ್ದೀವಿ ನಾವು. ಈ ಗ್ರಹಣದ ಸಂದರ್ಭದಲ್ಲಿ ಈ ಬರುವಂಥ ಭಕ್ತರಿಗೆ ದರ್ಶನ ಮಾತ್ರ ಇರ್ತದೆ ಮತ್ತು ಪ್ರಸಾದದ ಇದ್ರ ಬಗ್ಗೆನೂ ಕೂಡ ಏನಿರ್ತದೆ ಮಾಹಿತಿ? ನಿತ್ಯವಾಗಿ ನಾವು ಏನೇನು ಮಾಡ್ತೀವೋ ಅದೆಲ್ಲ ಇರುತ್ತೆ. ಯಾವುದು ನಾವು ಅದನ್ನು ಕಟ್ಟು ಮಾಡಲ್ಲ ಅಥವಾ ಯಾವ್ದನ್ನು ಯಾಡು ಮಾಡಲ್ಲ. ಬಟ್ ಗ್ರಹಣ ಬಿಟ್ಟಮೇಲೆ ಒಂದ್ಸಲ ಸುದ್ದಿ ಮಾಡ್ಕೊತೀವಿ, ನೀರಿನ ಕಡೆಯಿಂದ ಸುದ್ದಿ ಮಾಡಿಕೊಂಡು ಮತ್ತೆ ಅಭಿಷೇಕ ಅಮ್ಮನಿಗೆ ಮಾಡಿ ಪೂಜೆ ಮಾಡಿ ಮಹಾಮಂಗಳಾರತಿಯನ್ನು ಮಾಡ್ತೇವೆ. ಭಕ್ತರಿಗೆ ಮಾತ್ರ ಎಲ್ಲ ಯಾ ಉಳಿಕಿದ ದಿವಸಗಳಲ್ಲಿ ಯಾವ ಥರ ಅವರಿಗೆ ಅವಕಾಶಗಳು ಇರುತ್ತೋ ಅವನ್ನೆಲ್ಲನು ಕಲ್ಪಿಸ್ಕೊಡ್ತೀವಿ ಅಷ್ಟೆ. ಕಳೆದ ಬಾರಿ ಗ್ರಹಣ ಆದಾಗೂ ಕೂಡ ಇಲ್ಲಿ ಸಾಕಷ್ಟು ರೀತಿಯ ಭಕ್ತರೆಲ್ಲರೂ ಕೂಡ ನೆಲೆಸಿ ಸಾಕಷ್ಟು ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಎಲ್ಲ ಜರುಗಿದವು. ಈ ಬಾರಿ ಏನಾದರೂ ರಾತ್ರಿ ಕಾರ್ಯಕ್ರಮಗಳು ಆ ರೀತಿ ಜಪನ ಮಾಡುವಂಥ ಕಾರ್ಯಕ್ರಮ ಮತ್ತಿನ್ಯಾವ ಕಾರ್ಯಕ್ರಮ ಇರ್ತಾವ? ಭಜನೆ ನಡೆಯುತ್ತೆ, ಭಜನೆ ನಡೆದ್ಮೇಲೆ ಪ್ರಸಾದ ವಿತರಣೆ ಇರುತ್ತೆ. ಸುಮಾರು 4 ಗಂಟೆವರೆಗೆ ಭಜನೆ ಮಾಡ್ತಾರೆ, ಗ್ರಹಣ ಕಾಲದಲ್ಲೂ ಮಾಡ್ತಾರೆ, ಆಮೇಲೆ ಅಮಾವಾಸ್ಯ ಹುಣ್ಣಿಮೆಗೂ ಮಾಡ್ತಾರೆ. ಇದು ನಿತ್ಯ ಇರೋ ವಿಷಯನೇ. ಇದು ಏನು ಇಲ್ಲಿರುವಂತಹ ಅರ್ಚಕರು ಮತ್ತು ಇನ್ನು ಸಾಕಷ್ಟು ಭಕ್ತರಿದ್ದಾರೆ, ಅವರು ಕೂಡ ಗ್ರಹಣದ ಹಿನ್ನೆಲೆಯಲ್ಲಿ ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ನಾಳೆ ದರ್ಶನದ ಭಾಗ್ಯ ಇರ್ತದೋ ಇಲ್ಲ ಅನ್ನೋಂತ ಅನುಮಾನ ಕೂಡ ಇದೆ. ಈ ಬಗ್ಗೆ ಎಲ್ಲರಂತ ಭಕ್ತರನ್ನು ಮಾತಾಡ್ತೀನಿ. ಸರ್, ನಾಳೆ ಸೂರ್ಯಗ್ರಹಣದ ಮಾಹಿತಿ ಇದೆಯಾ? ಹೇಗೆ ದೇವಸ್ಥಾನಗಳಿಗೆ ಭೇಟಿ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ? ವೈಯಕ್ತಿಕವಾಗಿ ಕೆಲವು ಏನು ನೀವು ದಾನಗಳನ್ನು ಕೊಡಬೇಕು ಅಂತ ಇರ್ತಾರೆ ಪೂಜಾರಿಗಳು ಹೇಳೋ ಇದ್ರೆ? ದರ್ಶನ ಭಾಗ್ಯ ಬಹಳ ಮುಖ್ಯವಾಗಿರುತ್ತೆ. ಆ ಸೂರ್ಯಗ್ರಹಣದಲ್ಲಿ ಶ್ರೇಷ್ಠವಾಗಿ ಭಕ್ತಿಯನ್ನು ಆ ಟೈಮ್ನಲ್ಲಿ ದರ್ಶನ ಮಾಡೋದು ಬಹಳ ಅದೃಷ್ಟವಾಗಿರುತ್ತದೆ. ಅದಕ್ಕಾಗಿ ಎಲ್ಲ ಶಕ್ತಿಗಿಂತ ಆದಿಶಕ್ತಿನೇ ಹೆಚ್ಚಿನ ಶಕ್ತಿ, ಎಲ್ಲ ದೇವರುಗಳ ಶಕ್ತಿ. ಹಂಗಾಗಿ ಎಲ್ಲ ದೇವರುಗಳ ದರ್ಶನದ ಬಾಗಿಲು ತೆಗೆದಿರ್ತವೆ ಅಂತೇಳಿ ಈ ಮಾತು ತಿಳಿಸಿರ್ತದೆ.
ನೀವು ರೀ ನಾಳೆ ಏನಾದ್ರು ಬೇರೆ ದೇವಸ್ಥಾನಗಳಿಗೆ ಏನಾದರೂ ಭೇಟಿ ಕೊಡ್ತೀರಾ ಹೇಗೆ? ಗ್ರಹಣ ಇದ್ದಾಗ ಭೇಟಿ ಕೊಟ್ಟರೆ ಚೆನ್ನಾಗಿ ಅಂತಾರೆ, ಹಾಗಾಗಿ ಭೇಟಿ ಕೊಡಬೇಕು ಅನ್ಕೊಂಡಿವಿ. ಅದರಲ್ಲೂ ಕನಕದುರ್ಗಮ್ಮ ದೇವಸ್ಥಾನ ಬಹಳ ಬಳ್ಳಾರಿನಲ್ಲೇ ಹೆಚ್ಚು ಶಕ್ತಿ ಇರ್ತಕ್ಕಂಥ ದೇವಿ, ಆದ್ರಿಂದ ಇವಾಗ 5 ಗಂಟೆಯಿಂದನೂ ಗ್ರಹಣ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ, ಹಾಗಾಗಿ ಇವತ್ತು ನಾಳೆ 2 ದಿನನೂ ದರ್ಶನ ಮಾಡಬೇಕು ಅನ್ಕೊಂಡು. ನೀವು ಎಲ್ಲಿಂದ ಬಂದಿದ್ರಿ ಹೇಗೆ? ಸಿರುಗುಪ್ಪ ಅಂದೆ. ಓಕೆ, ಇಲ್ಲ ಇಲ್ಲ, ಸುಮ್ಮನೆ ದರ್ಶನಕ್ಕೆ ಬಂದೇವ್ರಿ. ಗ್ರಹಣದ ಹಿನ್ನೆಲೆ ಅಂತೇನು ಸೊ ಇದು ನವಿತಾ, ಸಾಕಷ್ಟು ಭಕ್ತರು ಆಗಮಿಸ್ತಾ ಇದ್ದಾರೆ ಗ್ರಹಣದ ಸಂದರ್ಭದಲ್ಲಿ. ತೆರೆಯುವಂತ ದೇವಾಲಯ ಇದು. ಈ ದೇವಾಲಯದಲ್ಲಿ ದರ್ಶನವನ್ನು ಪಡೆದ್ರೆ ಇನ್ನಷ್ಟು ಶಕ್ತಿ ಬರ್ತದೆ, ಮತ್ತು ಏನು ನಮ್ಮ ಮೇಲೆ ಏನಿದ್ವು ಅವೆಲ್ಲವೂ ಕೂಡ ಅಪಚಾರಗಳಿಂದ ಅಥವಾ ಯಾವುದೇ ರೀತಿಯಾದಂತಹ ತೊಂದರೆಗಳಿದ್ದಾವೆ ಅವೆಲ್ಲವೂ ಕೂಡ ನಿವಾರಣೆ ಆಗ್ತದೆ ಅನ್ನುವಂತಹ ಮಾತನ್ನ ಭಕ್ತರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶರಣ ಹಂಪಿ ಡೀಟೇಲ್ಸ್ಗೆ. ಇನ್ನು ನಾಳಿನ ಗ್ರಹಣದಿಂದ ಯಾವ್ಯಾವ ರಾಶಿಯವರಿಗೆ ಒಳ್ಳೇದಾಗುತ್ತೆ, ಯಾವ ರಾಶಿಯವರಿಗೆ ಅಶುಭ ಆಗುತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ ಇದೆ ಅನ್ನೋದ್ರ ಬಗ್ಗೆ ಜ್ಯೋತಿಷಿ ಪ್ರಸನ್ನಾಚಾರ್ಯ ಕಟ್ಟಿ ಹೇಳಿದ್ದಾರೆ, ನೋಡ್ಕೊಂಬನ್ನಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭಿಶ್ಚ ರಾಹುವೇ ಕೇತುವೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೇತುಗ್ರಸ್ತ ಸೂರ್ಯಗ್ರಹಣ ಈ ಬಾರಿ 26ನೇ ತಾರೀಕು ಡಿಸೆಂಬರ್ 2019 ಗುರುವಾರದಂದು ಸಂಭವಿಸಲಿದೆ. ಈ ಯಾವ ಸೂರ್ಯಗ್ರಹಣವು ಬಹಳ ವಿಶಿಷ್ಟವಾದ ಸೂರ್ಯಗ್ರಹಣ. ಕಾರಣ, ಮೊದಲನೆಯದಾಗಿ ಕಂಕಣ ಸೂರ್ಯಗ್ರಹಣ ಅನ್ನೋದು ಒಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ ಎನ್ನುವುದಾದರೆ, ಷಷ್ಟಗ್ರಹ ಕೂಟಯುಕ್ತವಾದಂತಹ ಅಮಾವಾಸ್ಯೆಯ ದಿನ ಗ್ರಹಣ ಸಂಭವಿಸುವ ದಿನ ಧನುರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಅದೇ ರಾಶಿಯಲ್ಲಿ 6 ಗ್ರಹಗಳ ಯುತಿ ಅಂತಕ್ಕಂಥದ್ದು ವಿಶೇಷವಾಗಿ ಆಗಿರತಕ್ಕಂಥದ್ದು, ಅದನ್ನೇ ಷಷ್ಟಗ್ರಹ ಕೂಟ ಎಂಬುದಾಗಿ ಕರೀತಾ ಇದ್ದಾರೆ. ಇಂತಹ ಸೂರ್ಯಗ್ರಹಣವು ಬಹು ವರ್ಷಕ್ಕೆ ಒಮ್ಮೆ ಬರತಕ್ಕಂತಹ ಒಂದು ಪ್ರಸಂಗ. ಒಂದು ಭಾಗದಲ್ಲಿ ನಾವು ಕೇಳುವುದಾದರೆ ವಿಷಯವನ್ನು, 172 ವರ್ಷಕ್ಕೆ ಒಮ್ಮೆ ಈ ಥರದ ಗ್ರಹಣವು ಸಂಭವಿಸತಕ್ಕಂತಹ ಪ್ರಸಂಗ ಇರುತ್ತದೆ ಅಂತ. ಆ ನಿಟ್ಟಿನಲ್ಲಿ ಎಲ್ಲರಿಗೆ ಅಪೇಕ್ಷಿತವಾಗಿರತಕ್ಕಂತಹ ಒಂದು ವಿಷಯ ಅಂತಂದರೆ, ಗ್ರಹಣ ಸಂಭವಿಸಿದಾಗ ಯಾವ ರಾಶಿಯವರಿಗೆ ಶುಭ ಫಲ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ತುಂಬ ಎಚ್ಚರಿಕೆ ವಹಿಸಬೇಕು, ಅಶುಭ ಫಲ ಅಂತಕ್ಕಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಮೊದಲಿಗೆ ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು, ಯಾವುದೇ ರಾಶಿಯವರು ಗ್ರಹಣ ಇರೋದ್ರಿಂದ ಹೆದರುವ ಪ್ರಸಂಗ ಇಲ್ಲ. ಗ್ರಹಣ ಅಂತಕ್ಕಂಥದ್ದು ಮೊದಲನೇದಾಗಿ ಪರ್ವಕಾಲ, ವಿಶಿಷ್ಟವಾದ ಪರ್ವಕಾಲ. ಆ ಪರ್ವಕಾಲದಲ್ಲಿ ಮಾಡತಕ್ಕಂತಹ ಆಚರಣೆ ನಮಗೆ ಅತ್ಯಂತ ಶ್ರೇಯಸ್ಕರವಾದದ್ದು, ಅತ್ಯಂತ ಈಪ್ಸಿತವಾದ ಫಲಗಳನ್ನು ಕೊಡ್ತಕ್ಕಂತಹದ್ದು, ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಸಂಪೂರ್ಣವಾಗಿ ಈಡೇರಿಸ್ತಕ್ಕಂತಹ ಒಂದು ವಿಶೇಷವಾದ ಪ್ರಸಂಗ ಅದು ಅಂತ ನಾವು ಕರಿತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಕ್ಕಂಥದ್ದಾದರೆ ಏನಾಗ್ತಾ ಇದೆ ಅಂತಂದರೆ, ಮೊದಲನೇದಾಗಿ ಶುಭ ಫಲಗಳು ಇರತಕ್ಕಂತಹ ರಾಶಿಯವರು, ಕರ್ಕರಾಶಿ, ತುಲಾರಾಶಿ, ಕುಂಭರಾಶಿ, ಮೀನರಾಶಿಗಳಿಗೆ ಶುಭ ಫಲ ಇರತಕ್ಕಂತಹದ್ದು. ಇದರಲ್ಲಿ ಶುಭ ಫಲಗಳು ಅಂದರೆ ಯಾವ ರೀತಿಯಾಗಿರ್ತದೆ ಎಂಬುದಾಗಿ ನಾವು ಸ್ವಲ್ಪ ವಿಚಾರ ಮಾಡ್ತಾ ಹೋದರೆ ಏನಾಗ್ತಾ ಇದೆ ಅಂತಂದರೆ, ಕರ್ಕರಾಶಿ, ಕರ್ಕರಾಶಿಯವರಿಗೆ ಅತ್ಯಂತ ಶುಭ ಫಲ. ಯಾವ ರೀತಿಯಾದ ಶುಭ ಫಲ ಅಂದರೆ, ಇವರು ಈ ಗ್ರಹಣದ ಹಿಂದೆ ಮುಂದಿನ ದಿನಗಳಲ್ಲಿ ಮಾಡತಕ್ಕಂತಹ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ವಿಶಿಷ್ಟವಾದ ಶ್ರೇಯಸ್ಸನ್ನು ಹೊಂದುತ್ತಾ ಇದ್ದಾರೆ. ಯಾವುದೇ ವಿಧವಾದ ಹೊಸ ಕಾರ್ಯಗಳನ್ನು ಗ್ರಹಣದ ಮೊದಲು 5 ದಿನ, ಗ್ರಹಣದ ನಂತರದ 5 ದಿನಗಳು ಮಾಡಬಾರದೇ ಹೊರತು, ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ರಿಂದ ಏನಾಗ್ತಾ ಇದೆ, ಮೊದಲು ಮಾಡಿರತಕ್ಕಂಥ 1.5 ತಿಂಗಳ ಕೆಲಸಗಳು, ಆಮೇಲೆ ಮಾಡತಕ್ಕಂಥ 1.5 ತಿಂಗಳ ಕೆಲಸಗಳು ಕೂಡ ತುಂಬ ಶ್ರೇಯಸ್ಸನ್ನು ಹೊಂತಾ ಇದ್ದಾರೆ. ಎಲ್ಲ ವಿಧವಾದ ಹೊಸ ಕಾರ್ಯಗಳಿಗೆ ಇವರಿಗೆ ಅತ್ಯಂತ ಅನುಕೂಲವಾದಂತಹ ಪ್ರಸಂಗ ಕರ್ಕರಾಶಿಯವರಿಗೆ. ಎರಡನೆಯ ಶುಭ ಫಲವನ್ನು ಹೊಂದುವಂತಹ ರಾಶಿ ಬಂದು ಏನಾಗ್ತಾ ಇದೆ ಅಂತಂದರೆ, ಅದು ತುಲಾರಾಶಿ ಆಗ್ತಾ ಇದೆ. ತುಲಾರಾಶಿಯವರು ಏನು ಮಾಡಬಹುದು ಅಂತಂದರೆ, ಈ ಸಂದರ್ಭದಲ್ಲಿ ಬಹಳ ದಿನದಿಂದ ಇರತಕ್ಕಂತಹ ಪೆಂಡಿಂಗಲ್ಲಿರತಕ್ಕಂತಹ ಎಲ್ಲ ಕೆಲಸಗಳು ಕೂಡ ಗ್ರಹಣ ನಂತರ ಕಾಲದಲ್ಲಿ ಅವರಿಗೆ ಅತ್ಯಂತ ಉತ್ತಮವಾದ ಫಲವನ್ನು ಕೊಡ್ತಕ್ಕಂತಹ ಒಂದು ವಿಶಿಷ್ಟವಾದ ಪ್ರಸಂಗವು ಈ ತುಲಾರಾಶಿಯವರಿಗೆ ಇರ್ತಾ ಇದೆ ಅಂತ ತಿಳಿದುಕೊಳ್ಳಬಹುದು. ಅದಾದ ನಂತರದಲ್ಲಿ ಬರತಕ್ಕಂತಹ ಶುಭ ಫಲವನ್ನು ಕೊಡ್ತಕ್ಕಂತಹ ರಾಶಿ ಅಂದರೆ, ಗ್ರಹಣದಿಂದ ಶುಭ ಫಲವಾಗ್ತಕ್ಕಂತಹ ರಾಶಿ ಬಂದು ಕುಂಭರಾಶಿ ಆಗಿರ್ತದೆ. ಈ ಕುಂಭರಾಶಿಯವರು ಕೂಡ ಯಾವುದೇ ಕಾರ್ಯಗಳು ಇಲ್ಲಿವರೆಗೂ ಅವರ ಜೀವನದಲ್ಲಿ, ಯಾವ ಒಬ್ಬ ವ್ಯಕ್ತಿ ಕುಂಭರಾಶಿಯವನಾಗಿರ್ತಾನೆ ಅವನಿಗೆ ಔದ್ಯೋಗಿಕ ಕ್ಷೇತ್ರದಲ್ಲಿ, ವ್ಯಾವಹಾರಿಕ ಕ್ಷೇತ್ರದಲ್ಲಿ ಉನ್ನತಿಯನ್ನು ಹೊಂದಲಿಕ್ಕಾಗಿರೋದಿಲ್ಲ, ಒಳ್ಳೆಯ ಸ್ಥಾನಮಾನಗಳು ಸಿಕ್ಕಿರೋದಿಲ್ಲ, ಮತ್ತು ಒಳ್ಳೆಯ ವಿಧವಾಗ್ತಕ್ಕಂತಹ ಪ್ರಮೋಷನ್ಸ್ ಅಂತ ಏನು ಕರಿತೀರಿ ನೀವು, ಅದನ್ನು ಎಕನಾಮಿಕಲಿ ಇರ್ಬೋದು ಮತ್ತು ಪೊಸಿಷನಲ್ಲಿ ಇರ್ಬೋದು, ಅವೆಲ್ಲದಕ್ಕೂ ಅನುಕೂಲವಾದಂತಹ ಪ್ರಸಂಗ ಇರತಕ್ಕಂತಹದ್ದು ಈ ಯಾವ ಕುಂಭರಾಶಿಯವರಿಗೆ ವಿಶೇಷವಾದ ಅನುಕೂಲತೆಗಳಾಗ್ತಕ್ಕಂತಹ
ಪ್ರಸಂಗ ಇದೆ. ಮತ್ತು ಮುಂದೆ ನೋಡ್ತಕ್ಕಂತಹ ರಾಶಿ, ಶುಭಫಲದ ರಾಶಿ ಬಂದು ಮೀನರಾಶಿಯಾಗಿದೆ. ಈ ಮೀನರಾಶಿಯವರಿಗೆ ಏನಾಗಿದೆ ಅಂತಂದರೆ, ಮೀನರಾಶಿಯವರು ಯಾವುದೇ ವಿಧವಾದ ಕಾರ್ಯಗಳು, ಈ ಮೀನರಾಶಿಯವರಿಗೆ ನಾಲ್ಕು ವಿಧವಾದ ಪ್ರಸಂಗಗಳ ತೊಂದರೆಯನ್ನು ಯಾರು ಅನುಭವಿಸ್ತಾ ಇದ್ದಾರೆ? ವಿದ್ಯೆ ವಿಷಯದಲ್ಲಿ, ಉದ್ಯೋಗದ ವಿಷಯದಲ್ಲಿ, ವಿವಾಹದ ವಿಷಯದಲ್ಲಿ, ಸಂತಾನದ ವಿಷಯದಲ್ಲಿ. ಈ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ರಿಂದ ಗ್ರಹಣ ನಂತರದ ದಿನಗಳಲ್ಲಿ ಮತ್ತು ಗ್ರಹಣದ ಪೂರ್ವದಲ್ಲಿ ಅವರು ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದಾಗಿರಬಹುದು. ಸಂತಾನದಲ್ಲಿ ಒಳ್ಳೆ ಒಳ್ಳೆಯ ವಿಷಯವನ್ನು, ಒಂದು ಶುಭವಾರ್ತೆಯನ್ನು ಕೇಳ್ತಕ್ಕಂಥದ್ದಾಗಿರಬಹುದು. ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ದಿನದಿಂದ ಎಷ್ಟೋ ಜನಕ್ಕೆ ಉದ್ಯೋಗ ಸಿಗದೇ ಇರತಕ್ಕಂಥವರಿಗೆ ಉದ್ಯೋಗ ಹಿಂದೆ ಮುಂದಿನ ದಿನಗಳಲ್ಲಿ, ಗ್ರಹಣದ ಪೂರ್ವದಲ್ಲಿ ಅಥವಾ ಗ್ರಹಣ ನಂತರದಲ್ಲಿ ಸಿಗತಕ್ಕಂತಹ ಒಂದು ಪ್ರಸಂಗಗಳು. ಸಿಕ್ಕವರಿಗೆ ತಾವು ಫೆಸಿಫಿಕ್ಕಾಗಿ ಕೆಲವೊಂದಿಷ್ಟು ಉದ್ಯೋಗಗಳನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ ಇವಾಗ ಸದ್ಯದಲ್ಲಿ. ಮುಂದಿನ ದಿನದಲ್ಲಿ ಅತ್ಯುತ್ತಮವಾದಂತಹ, ತಮಗೆ ಈಪ್ಸಿತವಾದ, ಇಷ್ಟವಾದಂತಹ ಉದ್ಯೋಗವನ್ನು ಪಡಿಬೇಕು ಅಂದರೆ ಆ ಪ್ರಸಂಗಗಳು ಕೂಡ ಹಿಂದೆ ಮುಂದಿನ ದಿನಗಳಲ್ಲಿ ಸಿಗ್ತಕ್ಕಂಥದ್ದು. ಈ ಎಲ್ಲ ನಾಲ್ಕು ರಾಶಿಗಳು, ಕರ್ಕ, ತುಲಾ, ಕುಂಭ, ಮೀನರಾಶಿಗಳಿಗೆ ಶುಭಫಲ ಆಗ್ತಾ ಇದೆ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ. ನಾಲ್ಕು ರಾಶಿಯವರಿಗೆ ಯಾವ ರೀತಿಯಾಗಿ ಶುಭ ಫಲಗಳು ಸಿಗುತ್ತೆ ಅನ್ನೋದನ್ನ ನೋಡಿದ್ವಿ. ಇನ್ನು ಈ ಒಂದು ಸೂರ್ಯಗ್ರಹಣ ಹಿನ್ನೆಲೆಯಲ್ಲಿ ರಾಷ್ಟ್ರದ ಗಮನವನ್ನ ಸೆಳೆದಿರೋದು ಕೊಡಗಿನ ಪುಟ್ಟ ಗ್ರಾಮ ವಿರಾಜಪೇಟೆಯ ಕುಟ್ಟ ಗ್ರಾಮದತ್ತ ಎಲ್ಲರ ಚಿತ್ತ ಒಂದ್ ಕಡೆ. ಈ ಒಂದು ಪುಟ್ಟ ಗ್ರಾಮದಲ್ಲಿ ನಾಳೆ 100% ಸೂರ್ಯಗ್ರಹಣ ಕಾಣುತ್ತಂತೆ. ರಾಷ್ಟ್ರದ ಗಮನವನ್ನ ಸೆಳೆದಿದೆ ಕೊಡಗಿನ ಈ ಒಂದು ಪುಟ್ಟ ಗ್ರಾಮ ವಿರಾಜಪೇಟೆಯ ಕುಟ್ಟ ಅನ್ನುವಂತಹ ಗ್ರಾಮ. ಈಗ ಎಲ್ಲರ ಚಿತ್ತ ಅಲ್ಲಿ ನೆಟ್ಟಿದೆ. ಯಾಕಂದ್ರೆ ಸೂರ್ಯಗ್ರಹಣವನ್ನ ಒಂದಷ್ಟು ಜನ ನೋಡಬೇಕು ಅಂತ ಬಯಸುವವರಿಗೆ ಈ ಗ್ರಾಮದಲ್ಲಿ 100% ಸೂರ್ಯಗ್ರಹಣ ಕಾಣುತ್ತಿಲ್ಲ. ಅಂದರೆ 98%, 99%, 96% ಅಂತ ಹೇಳಲಾಗುತ್ತೆ. ಬಟ್ ಗ್ರಹಣ ವೀಕ್ಷಣೆಗೆ ಇದೇ ಕಾರಣಕ್ಕಾಗಿ ಅಲ್ಲಿಗೆ ಸಾಕಷ್ಟು ವಿಜ್ಞಾನಿಗಳು ಕೂಡ ಬರ್ತಾ ಇದ್ದಾರಂತೆ ಸೂರ್ಯಗ್ರಹಣ ವೀಕ್ಷಣೆಗೆ. ಈಗ ಅಂದ್ರೆ ಈ ಒಂದು ಕುಟ್ಟ ಗ್ರಾಮ ಸಜ್ಜಾಗ್ತಾ ಇದೆ. ಬೆಳಗ್ಗೆ 8:04 11:04 ತನಕ ಸಂಭವಿಸಲಿದೆ ಸೂರ್ಯಗ್ರಹಣ. ಸೊ ಈ ಒಂದು ಸೂರ್ಯಗ್ರಹಣ ಕುಟ್ಟದಲ್ಲಿ ಬೆಳಗ್ಗೆ 9:30-9:30 ಸಂಪೂರ್ಣವಾಗಿ ಗೋಚರ ಆಗಲಿದೆ. ಅಪರೂಪದ ವಿಸ್ಮಯವನ್ನ ವೀಕ್ಷಿಸೋದಿಕ್ಕೆ ಈಗ ಇಡೀ ವಿಶ್ವವೇ ಕಾದು ಕುಳಿತಿದೆ. ವಿಜ್ಞಾನಿಗಳು ಕೂಡ ಸಾಕಷ್ಟು ಉತ್ಸಾಹಭರಿತರಾಗಿದ್ದಾರೆ. ಅಲ್ಲಿಗೆ ವಿಜ್ಞಾನಿಗಳು ಬರ್ತಾ ಇದ್ದಾರೆ. ಈ ಒಂದು ಖಗೋಳ ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಸಾಕಷ್ಟು ವಿಜ್ಞಾನಿಗಳು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. 100% ಈ ಒಂದು ಚಂದ್ರಗ್ರಹಣ ಅಲ್ಲಿ ಸೂರ್ಯಗ್ರಹಣ ಅಲ್ಲಿ ಕಾಣಿಸುತ್ತಂತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಾಗ್ತಾ ಇರುವಂತಹ ಒಂದು ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಇನ್ನೊಂದು ಕಡೆ ಈಗಾಗಲೇ ವಿಜ್ಞಾನಿಗಳಿಗೆ ಇಂತಹ ಒಂದು ಗ್ರಹಣಗಳು, ಯಾವುದೇ ರೀತಿಯ ಗ್ರಹಣ ಸಂಭವಿಸಿದ್ರು ಕೂಡ ಅದು ಅಧ್ಯಯನಕ್ಕೆ ಅವರಿಗೆ ತುಂಬ ಈಸಿ ಆಗುತ್ತೆ, ಅಧ್ಯಯನಕ್ಕೆ ಒಂದಷ್ಟು ಪೂರಕ ಆಗುತ್ತೆ, ಸಂಶೋಧನೆಗಳಿಗೆ ಇನ್ನೊಂದಷ್ಟು ಅವಕಾಶ ಸಿಕ್ಕಂತಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸಣ್ಣ ಸಣ್ಣ ಮಕ್ಕಳು ನಾಳೆ ಈ ಒಂದು ಖಗೋಳದಲ್ಲಿ ನಡೀತಾ ಇರುವಂತಹ, ನಭೋ ಮಂಡಲದಲ್ಲಿ ನಡೀತಾ ಇರುವಂತಹ ವಿಸ್ಮಯವನ್ನ, ಅಚ್ಚರಿಯನ್ನ ನೋಡೋದಿಕ್ಕೆ ಸಣ್ಣ ಮಕ್ಕಳು ಕೂಡ ಅಲ್ಲಿಗೆ ಆಗಮಿಸ್ತಾರೆ. ನಾಳೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡು ಇದನ್ನ ನೋಡಬೇಕಾಗುತ್ತೆ. ಯಾಕಂದ್ರೆ ಬರಿಗಣ್ಣಿಂದ ನೋಡಬಾರದು ಅನ್ನೋದು ಕೂಡ ಇದೆ. ಅದಕ್ಕೋಸ್ಕರನೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಈಗಲೇ ಟೆಲಿಸ್ಕೋಪ್ ಮೂಲಕ ಆಗಿರ್ಬೋದು, ದೂರದರ್ಶಕದ ಮೂಲಕ ಆಗಿರಬಹುದು, ಸೋಲಾರ್ ಕನ್ನಡಕಗಳ ಮೂಲಕ ಈ ಒಂದು ನಾಳೆ ನಡೆಯುವಂತಹ ಕಂಕಣ ಸೂರ್ಯಗ್ರಹಣ ನೋಡೋದಕ್ಕೆ ಅಲ್ಲಿ ಸಿದ್ಧತೆಗಳನ್ನ ಮಾಡಲಾಗಿದೆ. ಇದು ಬೇರೆ ಎಲ್ಲೂ ಇಲ್ಲ, ನಮ್ಮ ಕರ್ನಾಟಕದ ಕೊಡಗಿನ ವಿರಾಜಪೇಟೆಯ ಕುಟ್ಟ ಅನ್ನುವಂತಹ ಗ್ರಾಮದಲ್ಲಿ ಇರೋದು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರವಿ ಈಗ ಫೋನ್ ಸಂಪರ್ಕದಲ್ಲಿದೆ. ರವಿ, ಒಂದೊಂದು ಕಡೆಗಳಲ್ಲಿ ಒಂದೊಂದು ರೀತಿಯ ಟೈಮಿಂಗ್ಸ್ ಕೂಡ ಇದೆ ಈ ಒಂದು ಸೂರ್ಯಗ್ರಹಣ ಆಗುವಂತಹ ಸಂದರ್ಭವನ್ನ ಗಮನಿಸಿದ್ರೆ, ಜೊತೆಗೆ ಎಷ್ಟು ನಿಮಿಷಗಳ ಕಾಲ ಇರುತ್ತೆ ಅನ್ನೋದು ಕೂಡ. ಬಟ್ ವಿರಾಜಪೇಟೆಯ ಕುಟ್ಟ ಗ್ರಾಮ 100% ಈ ಒಂದು ಸೂರ್ಯಗ್ರಹಣ ನೋಡೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇಡೀ ವಿಶ್ವವೇ ಈಗ ಈ ಒಂದು ಗ್ರಾಮದತ್ತ ಯಾವ ರೀತಿಗೆ ತಿರುಗಿ ನೋಡ್ತಾ ಇದೆ. ಏನ್ ಕಾಯಿಮನಿ ಅನ್ನಂತಹ ಗ್ರಾಮ ಇದೆ, ಕಾಯಿಮನಿಯಲ್ಲಿ ಈಗ ಅಲ್ಲಿ ಸೂರ್ಯ ಚಲನೆ ಆಗುವಂತಹ ಪಥ ಆಗಿರೋದ್ರಿಂದ ಅಲ್ಲಿ 100% ಸೂರ್ಯಗ್ರಹಣ ಗೋಚರ ಆಗುತ್ತೆ ಅನ್ನಂಥದ್ದು. ಆ ಕಾರಣಕ್ಕಾಗಿ ಈಗ ಪುಣೆಯ ಮೀತಿ ಅನ್ನಂತಹ ಏನು ವಿಜ್ಞಾನ ಸಂಸ್ಥೆ ಇದೆ ಅದು, ಮತ್ತೆ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಹಾಗೆಯೇ ರಾಜ್ಯ ವಿಜ್ಞಾನ ಪರಿಷತ್, ಈ ಮೂರು ಕೂಡ ಸೇರಿ ಕಾಯಿಮನಿಯಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ಅಲ್ಲಿ ಟೆಲಿಸ್ಕೋಪ್ ಆಗಿರುವಂತ ಮತ್ತೆ ಸೌರ ಕರ್ನಾಟಕಗಳು ಇತರ ಎಲ್ಲವನ್ನೂ ಕೂಡ ಅಲ್ಲಿ ವೀಕ್ಷಕರಿಗೆ ಕೂಡ ಕೊಟ್ಟು ವೀಕ್ಷಣೆಯನ್ನ ಮಾಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಸೊ ನಾಳೆ ಏನು 8:05 ಇಲ್ಲಿ ಈ ಭಾಗದಲ್ಲಿ 8:05 11:05 ಸಂಪೂರ್ಣವಾಗಿ ಗ್ರಹಣವನ್ನ ಘೋಷಣೆ ಆದಂತದ್ದು. 8:05 ಆರಂಭ ಆದ್ರೆ 11:05 ಅದು ಪೂರ್ಣ ಆಗುತ್ತೆ ಅನ್ನಂಥದ್ದು. ಅಷ್ಟು ಅವಧಿ ಇಲ್ಲ ಅಂದ್ರೆ ಬರೋಬ್ಬರಿ 3 ಗಂಟೆಗಳ ಕಾಲ ಅವಧಿ ಇಲ್ಲಿ ಗ್ರಹಣ ಘೋಷಣೆ ಆಗುತ್ತೆ ಅನ್ನಂಥದ್ದು. ಆ ಕಾರಣಕ್ಕಾಗಿನೇ ಇಲ್ಲಿ ಎಲ್ಲ ವಿಜ್ಞಾನಿಗಳು ಕೂಡ ಈಗ
ಸಿದ್ಧತೆಯನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ಅಧ್ಯಯನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗ ಅಂದ್ರೆ ಒಂದ್ ಕಡೆ ಈಗ ಜನರಿಗೆ ಒಂದಷ್ಟು ಕೆಲವರಿಗೆ ಒಂದಷ್ಟು ನಂಬಿಕೆಗಳಿದೆ, ಸೂರ್ಯಗ್ರಹಣದ ಸಮಯದಲ್ಲಿ ಎಲ್ಲೂ ಹೋಗಬಾರ್ದು, ಯಾವುದೇ ರೀತಿಯಂತಹ ಆಚರಣೆಗಳನ್ನ ಕೆಲವೊಂದ್ಗಳನ್ನ ಮಾಡಬಾರ್ದು, ನಾವು ಆ ಕಡೆ ಕಡೆ ಹೋಗಬಾರ್ದು ಅನ್ನುವಂಥದ್ದು. ವಿಜ್ಞಾನಿಗಳ ಯಾವ ರೀತಿಯ ಒಂದು ಕೌತುಕ ಇದೆ, ಅದೇ ರೀತಿಯಾಗಿ ಅಲ್ಲಿನ ಜನರಲ್ಲೂ ಕೂಡ ಕಾಣಿಸ್ತಾ ಇದೆ, ಜನರು ಬಂದು ನೋಡುವಂತಹ ಅವಕಾಶಗಳಿದೆ, ಆ ತರದ ಏನಾದ್ರೂ ಜಾಗೃತಿಯನ್ನ ಮೂಡಿಸುವಂತಹ ಪ್ರಯತ್ನಗಳು ಏನಾದ್ರೂ ಅಲ್ಲಿ ಆಗಿದೆಯಾ ಹೇಗೆ ರವಿ? ನವಿತಾ, ಈಗಾಗಲೇ ವಿಜ್ಞಾನ ಪರಿಷತ್ತಿನ ಪದಾಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಎಲ್ಲಾ ಶಾಲೆಗಳಿಗೆ ಹೋಗಿ ಈಗಾಗಲೇ ಸೌರ ಕರ್ನಾಟಕಗಳನ್ನ ವಿತರಣೆ ಮಾಡಿದ್ದಾರೆ, ಮತ್ತೆ ಸಾಕಷ್ಟು ವಿಜ್ಞಾನ ಶಿಕ್ಷಕರಿಗೆ ತರಬೇತಿಯನ್ನ ಕೊಡೋದ್ರ ಮೂಲಕ ಶಾಲೆಗಳಿಗೆ ಮತ್ತೆ ಸಮುದಾಯಗಳಲ್ಲೂ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡೋಕೆ ಈಗ ಸಾಧ್ಯ ಆಗಿರುವಂತದ್ದು. ಈಗಾಗಲೇ ಸಾಕಷ್ಟು ಕಡೆ ಮಡಿಕೇರಿ ಆಗಿರ್ಬಹುದು, ಕುಶಾಲನಗರ ಆಗಿರ್ಬಹುದು, ಸೋಮವಾರಪೇಟೆ ಆಗಿರ್ಬಹುದು, ಒಟ್ಟು ಜಿಲ್ಲೆಯ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಪ್ರಚಾರ ಕಾರ್ಯಕ್ರಮವನ್ನು ಮಾಡಿರುವಂತದ್ದು, ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಸೊ ಇದು ಒಳ್ಳೆಯ ಕಾರ್ಯಕ್ರಮ, ಮತ್ತೆ ಇದು ಅಪರೂಪದಂತಹ ಕ್ಷಣಗಳು, ಆಕಾಶದಲ್ಲಿ ಆಗುವಂತಹ ಇಂತಹ ವಿಸ್ಮಯಗಳನ್ನ ನಾವು ಕಣ್ ತುಂಬಿಕೋಬೇಕು. ಇದರ ಅಪರೂಪದಂತಹ ವಿಷಯಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ನಾವು 2064ರೊಳಗೆ ಇಂತಹ ಕ್ಷಣಕ್ಕಾಗಿ ಕಾಯ್ಬೇಕಾಗುತ್ತೆ. ಇದರಿಂದ ಯಾವುದೇ ತೊಂದರೆ ಇಲ್ಲ. ಸೊ ನಾವು ಏನ್ ಸೌರಕ್ಕಾಗಿರ್ಬಹುದು ಅಥವಾ ನೆಗೆಟಿವ್ ಗಳಾಗಿರ್ಬಹುದು ಅಂತವುಗಳ ಮೂಲಕ ನಾವು ಸುರಕ್ಷಿತವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗಿದ್ದೆ ಆದ್ರೆ ಸೊ ನಾವು ಒಂದು ಅದ್ಭುತ ಕ್ಷಣಗಳನ್ನ ಕಣ್ ತುಂಬಿಕೋಬಹುದು. ಆದ್ರೆ ಆ ತರದ ಯಾವುದೇ ಸುರಕ್ಷಿತ ಇವುಗಳಿಲ್ಲದೆ ಸಾಧನಗಳಿಲ್ಲದೆ ನೋಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಸೂರ್ಯನ ಕಿರಣಗಳು ಆ ಸಂದರ್ಭಗಳಲ್ಲಿ ತುಂಬಾ ವೇಗವಾಗಿ ಮತ್ತೆ ತೀಕ್ಷ್ಣವಾಗಿ ಇರೋದ್ರಿಂದ ಕಣ್ಣಿಗೆ ಎಫೆಕ್ಟ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಆ ತರದ ಸಾಧನಗಳಿಲ್ಲದೆ ವೀಕ್ಷಣೆಯನ್ನ ಮಾಡಕ್ ಹೋಗ್ಬಾರ್ದು ಅನ್ನಂತಹ ಮಾಹಿತಿಯನ್ನ ಕೂಡ ಈಗ ಹೇಳಿ ಸಾಕಷ್ಟು ಜನರಿಗೆ ಈಗಾಗಲೇ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಸಾಧ್ಯ ಆಗಿರುವಂತದ್ದು. ನವಿತಾ, ಥ್ಯಾಂಕ್ ಯು ರವಿ ಡೀಟೇಲ್ಸ್ಗೆ. ಒಟ್ಟಾರೆ ಕಂಕಣ ಸೂರ್ಯ ಗ್ರಹಣ ಒಂದು ರೀತಿಯಲ್ಲಿ ಅಪರೂಪದಲ್ಲಿ ಅಪರೂಪದ ಗ್ರಹಣ ಅಂತಾನೆ ಹೇಳಲಾಗ್ತಾ ಇದೆ. ಜ್ಯೋತಿಷಿಗಳೇ ಹೇಳುವ ಪ್ರಕಾರ ಸಾಕಷ್ಟು ವರ್ಷಗಳು ಬೇಕಾಯಿತು ಅಂತ ಹೇಳಿ, ವಿಜ್ಞಾನಿಗಳು ಹೇಳುವ ಪ್ರಕಾರ 10 ವರ್ಷಗಳ ಹಿಂದೆ ಆಗಿದೆ ಅನ್ನುವಂಥದ್ದು. ಏನೇ ಆಗ್ಲಿ ಒಂದು ರೀತಿಯಾದಂತಹ ಈ ಕಂಕಣ ಸೂರ್ಯ ಗ್ರಹಣ ಬೆಳಗ್ಗೆ ನಾಳೆ ಆರಂಭ ಆಗುತ್ತೆ. ಹಾಗಾದ್ರೆ ಏನ್ ಮಾಡಬೇಕು, ಯಾವ ರೀತಿಯ ಆಚರಣೆಗಳನ್ನು ನಡೆಸಬೇಕು, ಯಾವ ರೀತಿಯಾಗಿ ನಾವು ಇದರ ಬಗ್ಗೆ ಜಾಗೃತಿಯನ್ನು ವಹಿಸಿಕೊಳ್ಬೇಕಾಗತ್ತೆ, ಜೊತೆಗೆ ವಿಜ್ಞಾನಿಗಳು ಇದರ ಬಗ್ಗೆ ಏನ್ ಹೇಳ್ತಾರೆ, ಸಂಪೂರ್ಣವಾದಂತಹ ಚರ್ಚೆ ಈಗ ಆರಂಭ ಆಗುತ್ತೆ ಒಂದು ಚಿಕ್ಕ ಬ್ರೇಕ್ ನ ನಂತರ.